ಶ್ರೀಗುರುಭ್ಯೋ ನಮಃ. ಹರಿಹಿ ಓಂ. ಕರ್ಮ ಅಂದರೆ ಏನು, ಕರ್ತೃ ಅಂದರೆ ಏನು, ಅವೆರಡು ಒಂದು ಕ್ರಿಯೆಯಲ್ಲಿ ಬೇರೆ ಬೇರೆ ಆಗಬೇಕೋ, ಒಂದಾಗಬಹುದೋ, ಅಂದರೆ ಒಂದು ಆಗಲೇಬಾರದು, ಬೇರೆ ಬೇರೆಯೇ ಆಗಿರಬೇಕು ಅನ್ನೋದು ಬೇರೆಯವರ ನಿಯಮ. ನಮ್ಮಲ್ಲಿ ಉತ್ಸರ್ಗತಃ ಕರ್ತೃಕರ್ಮ ಬೇರೆ ಆಗಿರುತ್ತೆ, ಆದರೆ ಇರಲೇಬೇಕು ಅಂತಿಲ್ಲ. ಆದ್ದರಿಂದ ಕೆಲವೊಮ್ಮೆ ಕರ್ತೃಕರ್ಮ ಎರಡು ಒಂದಾಗಿರುತ್ತೆ, ಹೆಚ್ಚಿನ ಸಂದರ್ಭದಲ್ಲಿ ಕ್ರಿಯೆಯಲ್ಲಿ ಕರ್ತೃ ಬೇರೆ ಕರ್ಮ ಬೇರೆ ಆಗಿರುತ್ತೆ ಅನ್ನೋದು ಬೆಳಗ್ಗೆ ಆ ಮೊದಲನೇ ವಿಭಾಗದಲ್ಲಿ ನಾವು ಕಂಡ ವಿಷಯ. ನನು ಚ ದೃಶ್ಯತೆ ತಾವತ್ ಕರ್ಮ ಕರ್ತೃಹೋ ಭೇದ ನಚ ವ್ಯಭಿಚಾರೋ ದೃಶ್ಯತೆ ಅತ್ತೇನ ವ್ಯಾಪ್ತಿ ನಿಶ್ಚಯ ಇತಿ. ಕ್ರಿಯೆ ಇದ್ದಲ್ಲಿ ಕರ್ತೃಕರ್ಮ ಬೇರೆ ಆಗಿರಲೇಬೇಕು ಅನ್ನೋ ವ್ಯಾಪ್ತಿಯನ್ನು ನಿಶ್ಚಯ ಮಾಡಬಹುದು. ಉದಾಹರಣೆಗೆ, ಧೂಮ ಇದ್ದಲ್ಲಿ ಬೆಂಕಿ ಇದ್ದೇ ಇರುತ್ತೆ. ಯಾಕೆ? ಈ ನಿಯಮವನ್ನು ನಾವು ಫಾರ್ಮ್ ಮಾಡಬೇಕಾದ್ರೆ ಎರಡು ಜೊತೆಗೆ ಕಂಡಿರಬೇಕು. ಒಂದು ಕಂಡೀಷನ್, ಒಂದನ್ನು ಬಿಟ್ಟು ಒಂದು ಕಂಡಿರಬಾರ್ದು. ಇವೆರಡು ಕಂಡೀಷನ್ ಇದ್ದರೆ ನಿಯಮ ಫಾರ್ಮ್ ಆಗತ್ತೆ. ಉದಾಹರಣೆಗೆ, ಧೂಮ ಇದ್ದಲ್ಲಿ ಅನೇಕ ಕಡೆ ಒನ್ನೆಯನ್ನು ನಾವು ಕಂಡಿದ್ದೇವೆ. ಕೆಲವು ಕಡೆ ಧೂಮ ಇದೆ, ಒನ್ನಿ ಇಲ್ಲ ಅನ್ನೋದನ್ನು ನಾವೆಲ್ಲೂ ನೋಡಲಿಲ್ಲ. ಸೊ ಒಂದು ರೂಲ್ಸನ್ನು ಫಾರ್ಮ್ ಮಾಡ್ತೇವೆ. ಏನಂತ? ಧೂಮ ಇದ್ದಲ್ಲಿ ಒನ್ನಿ ಇರಲೇಬೇಕು. ಹಾಗೆ ಇಲ್ಲೂ ಕೂಡ ನಾವು ಅನೇಕ ಕ್ರಿಯೆಗಳನ್ನು ನೋಡಿದ್ದೇವೆ. ಗಚ್ಚತಿ, ಭುಂಕ್ತೆ, ಪಶ್ಯತಿ, ಇಲ್ಲೆಲ್ಲ ಕರ್ತೃ ಒಬ್ಬ, ಕರ್ಮ ಇನ್ನೊಂದು. ಹೀಗೆ ಕ್ರಿಯೆ ಇದ್ದಲ್ಲಿ ಕರ್ತೃ ಬೇರೆ ಕರ್ಮ ಬೇರೆ ಆಗಿರುತ್ತೆ ಅನ್ನೋದನ್ನು ಕಂಡಿದ್ದೇವೆ. ಆದರೆ ಒಂದು ಕ್ರಿಯೆ ಇದೆ, ಅಲ್ಲಿ ಕರ್ತೃಕರ್ಮ ಎರಡೂ ಒಂದೇ ಅನ್ನೋ ಕಂಡೀಷನ್ ಕಂಡಿಲ್ಲ. ಸೊ ನಿಯಮವನ್ನು ಫಾರ್ಮ್ ಮಾಡೋದು. ಏನಂತ? ಕ್ರಿಯೆ ಅಂತಾದ ಮೇಲೆ ಅದಕ್ಕೆ ಕರ್ತೃ ಕರ್ಮ ಬೇರೆ ಆಗಿರಲೇಬೇಕು, ಈ ವ್ಯಾಪ್ತಿಯನ್ನು ನಾವು ನಿಶ್ಚಯ ಮಾಡ್ತೇವೆ ಅಂತ ಪೂರ್ವಪಕ್ಷ. ಮೈವಂ ನಮಗೆ ಅನ್ಯೋನ್ಯ ಸಂಬಂಧ, ಅವುಗಳ ಸಂಬಂಧ ಬೇಡ, ಒಂದೋ ಬೇರೆನೋ ಅಂತ. ಒಂದಾಗಿ ಕಂಡಿಲ್ಲ, ಬೇರೆಯಾಗಿ ಕಂಡಿದೆ, ಅದನ್ನ ಬೇರೆಯಾಗಿರಲೇಬೇಕು ಅಂತ ಇದು ರೂಲ್ಸು ಅಂತ. ಮೈವಂ ದರ್ಶನಾದರ್ಶನ ಮಾತ್ರಸ್ಯ ವ್ಯಾಪ್ತ್ಯನಿಶ್ಚಾಯಕತಾಯಾಹ ವಕ್ಷ್ಯಮಾಣತ್ವಾತ್ ನಚ ವ್ಯಭಿಚಾರ ಅದರ್ಶನಮಪಿ ಮಾಮಹಂ ಜಾನಾಮಿ ಇತಿ ತದ್ದರ್ಶನಾತ್ ಅನ್ಯಥಾ ಸಾಕ್ಷಾತ್ಕಾರ ಅನುಪಪತ್ತಿ ಪ್ರಸಂಗಾತ್. ದರ್ಶನ ಅದರ್ಶನದಿಂದ ರೂಲ್ಸನ್ನು ಕಾಯಿನ್ ಮಾಡಬಹುದು ನಿಮ್ಮ ಥಿಯರಿ. ಟೀಕಾಕೃತ್ಪಾದರೆ ಹೇಳ್ತಾರೆ, ದರ್ಶನ ಅದರ್ಶನದಿಂದಲೇ ಒಂದು ನಿಯಮ ಸಿದ್ಧ ಆಗಲ್ಲ. ಅಂದರೆ ಎಲ್ಲ ಕ್ರಿಯೆಗಳಲ್ಲೂ ಕರ್ತೃಕರ್ಮಗಳು ಬೇರೆಯಾಗಿ ದರ್ಶನ, ಯಾವ ಕ್ರಿಯೆಯಲ್ಲೂ ಕರ್ತೃಕರ್ಮ ಬೇರೆ ಆಗಿಲ್ಲದೇ ಇರೋದು, ಒಂದೇ ಆಗಿರೋದು ಅದರ್ಶನ. ಹೀಗೆ ದರ್ಶನ ಅದರ್ಶನಗಳಿಂದಲೇ ಒಂದು ರೂಲ್ಸ್ ಫಾರ್ಮ್ ಆಗಲ್ಲ. ಮತ್ತೇನು ಬೇಕು? ಯಾವುದೇ ಕ್ರಿಯೆಯಲ್ಲಿ ಕರ್ತೃಕರ್ಮ ಬೇರೆಯಾಗಿರಲ್ಲ ಅನ್ನೋದು ಕಂಡಿರಬೇಕು. ಆದರೆ ಕೆಲವು ಕ್ರಿಯೆಗಳಲ್ಲಿ ಕರ್ತೃಕರ್ಮ ಒಂದೇ ಆಗಿರುತ್ತೆ, ಬೇರೆ ಆಗಿರಲ್ಲ ಅನ್ನೋದು ಇಲ್ಲ. ಬೇರೆ ಆಗಿರುತ್ತೆ ಅಂತ ನಿಯಮ ಬೇರೆ ಆಗಿರಲ್ಲ. ಉದಾಹರಣೆಗೆ, ಮಾಂ ಅಹಂ ಜಾನಾಮಿ, ನನ್ನನ್ನು ನಾನು ತಿಳಿದಿದ್ದೇನೆ. ಇಲ್ಲಿ ಕರ್ತೃ ಯಾರು? ಕರ್ಮ ಮಾಂ. ಆದ್ದರಿಂದ ಎಲ್ಲ ಕಡೆಯೂ ಕರ್ತೃಕರ್ಮ ಬೇರೆ ಆಗಿರುತ್ತೆ,
ಕರ್ತೃಕರ್ಮ ಒಂದೇ ಆಗಿರಲ್ಲ, ಹೇಳ್ಬೋದಾ? ಕರ್ತೃಕರ್ಮ ಒಂದೇ ಆಗಿದೆ ಅಂದಮೇಲೆ ನಿಯಮವನ್ನು ಕಾಯಿನ್ ಮಾಡಲಿಕ್ಕೆ ಬರೋದಿಲ್ಲ. ಅನ್ಯ ನಚ ನಿತ್ಯಾನುಮೇಯ ಏವ ಆತ್ಮ ಸಾಕ್ಷಾತ್ಕಾರಸ್ಯ ಅಪನ್ಹೋತುಂ ಅಶಕ್ಯತ್ವಾತ್. ಇನ್ನು ಇದರ ಮೇಲೆ ಆಕ್ಷೇಪ, ನನ್ನನ್ನು ನಾನು ತಿಳಿದಿದ್ದೇನೆ, ಹೇಳ್ಬೋದಾ? ಯಾಕೆಂದರೆ ನಾನು ಅನ್ನೋದು ಆತ್ಮ, ಆತ್ಮವನ್ನು ಅನುಮಾನ ಮಾಡಬಹುದು ಹೊರತು ಕಾಣಲ್ಲ, ಹೌದಾ ಅಲ್ವೋ? ಅಂದ್ರಿ ಅಲ್ವ, ನಿಮ್ಮಲ್ಲಿ ನಾನು, ನಿಮ್ಮಲ್ಲಿ ಆತ್ಮ ಇದೆ ಅಂತ ಅನುಮಾನ ಮಾಡ್ತೇನೆ, ನಾನಿದ್ದೇನೆ ಅಂತ ನೀವು ಹೇಳಬೇಕ ನನಗೆ? ಅಥವಾ ಈ ದೇಹದಲ್ಲಿ ನಾನಿದ್ದೇನೆ, ಹೊಡೆದಾಗ ನೋವಾಗತ್ತೆ, ಉಂಡಾಗ ಖುಷಿ ಆಗತ್ತೆ, ಹೌದಾ? ಇದರಿಂದ ನಾವು ಗೆಸ್ ಮಾಡೋದಾ? ನಮ್ಮನ್ನು ನಾವು ಗೆಸ್ ಮಾಡ್ತೇವ? ಹಾಂ ನೋಡಿ, ಅಲ್ಲಿಗೆ ನಮ್ಮ ಪ್ರತ್ಯಕ್ಷ ನಮಗಿದೆ ಅಂದ ಆತ್ಮನನ್ನು ಅನುಮಾನದಿಂದಲೇ ತಿಳ್ಕೊಳ್ಬೇಕು. ಆತ್ಮನು ಆತ್ಮನನ್ನು ತಿಳಿಯಲ್ಲ, ಹೇಳ್ಬೋದಾ? ಇಲ್ಲ, ಸೆಲ್ಫ್ ಲಿಮಿನಸ್ ಆಗಿರೋದು ಆತ್ಮ ಒಂದೇ, ಅಂದರೆ ಸ್ವಪ್ರಕಾಶ. ಆದ್ದರಿಂದ ಆತ್ಮನ ಪರಿಚಯ ಆತ್ಮನಿಗಿದೆ. ಅಲ್ಲಿ ಆತ್ಮನನ್ನು ತಿಳಿದವರು ಯಾರು? ಆತ್ಮ. ತಿಳಿಯಲ್ಪಡುವವನು ಯಾರು? ಆತ್ಮ. ಅಲ್ಲಿ ಕರ್ತೃಕರ್ಮ ಒಂದೇ ಅಂದ ಆತ್ಮನನ್ನು ಅನುಮಾನದಿಂದಲೇ ತಿಳಿಯಬೇಕು, ಇಲ್ಲ ನಮ್ಮ ಪ್ರತ್ಯಕ್ಷ ನಮಗಿದೆ, ಆದ್ದರಿಂದ ಅಲ್ಲಿ ಕರ್ತೃಕರ್ಮ ಒಂದೇನೆ. ಕಶ್ಚಿದಾಹ ಮಾನಸ ಪ್ರತ್ಯಕ್ಷ ಅವಸೇಯೋಯಂ ಆತ್ಮ ತಥಾಪಿ ಕರ್ತೃತೈವಾಸ್ಯ ನ ಕರ್ಮತ ಆತ್ಮಕರ್ತೃಕೇ ಅಹಂ ಪ್ರತ್ಯಯೇ ಪ್ರತಿಭಾಸಮಾತ್ರೇಣ ತದಾಪರೋಕ್ಷ ಸಿದ್ಧೇ ಇತಿ ತತ್ ಕರ್ಮತಾತಿರಿಕ್ತ ಅನಿರುಕ್ತೇ ರಿಕ್ತಮೇವ ವಚನಂ. ಕಶ್ಚಿದಾಹ ಅಂದರೆ ಆತ್ಮನನ್ನು ತಿಳಿಯೋದು ಹೇಗೆ ಅನ್ನೋದು ನಮ್ಮ ಭಾರತೀಯ ದರ್ಶನಗಳಲ್ಲಿ ಅಭಿಪ್ರಾಯವೇ ಇದೆ. ನಮ್ಮ ಸಿದ್ಧಾಂತದಲ್ಲಿ ಅಂದರೆ ವೇದಾಂತಿಗಳ ಸಿದ್ಧಾಂತ ಪ್ರಕಾರ ಆತ್ಮನನ್ನು ತಿಳಿಯೋದು ಆತ್ಮನೇ, ಆತ್ಮ ಸ್ವಪ್ರಕಾಶ. ದ್ವೈತಿಗಳಾಗಲಿ ಅದ್ವೈತಿಗಳಾಗಲಿ ವಿಶಿಷ್ಟಾದ್ವೈತಿಗಳಾಗಲಿ ಆತ್ಮನನ್ನು ಸ್ವಪ್ರಕಾಶ ಅಂತಾರೆ. ಇದನ್ನು ನಾನು ತಿಳಿಯೋದು, ನನ್ನನ್ನು ನಾನೇ ತಿಳಿಯೋದು. ಆದ್ದರಿಂದ ಆತ್ಮ ಸ್ವಪ್ರಕಾಶ ಅನ್ನೋದು ಸಿದ್ಧಾಂತ. ಆದರೆ ಭಾರತೀಯ ಆಸ್ತಿಕ ದರ್ಶನವಾದ ಅನೈಹಿಕರು ಆತ್ಮನನ್ನು ಸ್ವಪ್ರಕಾಶ ಅಂತ ಒಪ್ಪಲ್ಲ. ಹೊರಗಿನ ಪದಾರ್ಥಗಳನ್ನು ಪಂಚೇಂದ್ರಿಯಗಳು ತಿಳಿತವೆ, ಅಂದರೆ ಅದರ ಜ್ಞಾನವನ್ನು ತಂದುಕೊಡ್ತವೆ. ಒಳಗಿನ ಪದಾರ್ಥವನ್ನು ತಿಳಿಸುವ ಇಂದ್ರಿಯ ಮನಸ್ಸು. ಹಾಗಾದರೆ ಆತ್ಮನನ್ನು ಯಾವ ಇಂದ್ರಿಯದಿಂದ ತಿಳಿತೇವೆ ಅಂದರೆ ಮನಸ್ಸಿನಿಂದ ತಿಳಿತೇವೆ. ಮಾನಸ ಪ್ರತ್ಯಕ್ಷ ವೇದ್ಯ ಆತ್ಮ. ನಮ್ಮ ಸಿದ್ಧಾಂತ ಏನು? ಆತ್ಮನನ್ನು ಆತ್ಮನೇ ತಿಳಿತಾನೆ ಅಂತ. ಅವರ ಸಿದ್ಧಾಂತ ಏನು? ಆತ್ಮನನ್ನು ಒಳ ಇಂದ್ರಿಯ ಮನಸ್ಸು ತಿಳಿಯುತ್ತದೆ ಅಂತ. ಅಲ್ಲಿಗೆ ಜ್ಞಾನ ಅನ್ನೋದು ಕ್ರಿಯೆ, ಅದಕ್ಕೆ ಆಶ್ರಯ ಆತ್ಮ, ಅವನು ಕರ್ಮನಲ್ಲ. ಆದ್ದರಿಂದ ಅಲ್ಲಿ ಕರ್ತೃಕರ್ಮ ಒಂದೇ ಅಂತ ಹೇಳಬಾರದು ಅಂತ. ಅಲ್ಲ, ಕರ್ಮನಲ್ಲ ಅಂದರೆ ಮನಸ್ಸಿನಿಂದ ನಾನು ನನ್ನನ್ನು ತಿಳಿದೆ, ಹೌದಾ? ಮನಸ್ಸು ಅನ್ನೋದೇನು? ಮನಸ್ಸಿನಿಂದ ಅಲ್ಲ, ನಾನು ಕಾರಕ ಕೇಳ್ತೇನೆ. ಮನಸ್ಸಿನಿಂದ ಏನದು? ಪಂಚಮಿನ ಕಣ್ಣಿನಿಂದ ಪುಸ್ತಕವನ್ನು ನೋಡಿದೆ. ತೃತೀಯ ಅಂದರೆ ಇನ್ಸ್ಟ್ರೂಮೆಂಟಲ್ ಕೇಸ್, ಅಂದರೆ ಕಾರಣ. ನಾನು ಏನು? ಕರ್ತೃ. ನನ್ನನ್ನು ಏನು? ದ್ವಿತೀಯ.
ಕರ್ಮ ಹೌದು. ಅಲ್ಲಿಗೆ ನಾನು ಅನ್ನೋದರಿಂದ ಆತ್ಮ ಕರ್ಮ, ನನ್ನನ್ನು ಅನ್ನೋದರಿಂದ ಆತ್ಮ ಅದ ಸರಿ, ಆ ನಾನು ಅನ್ನೋದರಿಂದ ಆತ್ಮ ಕರ್ತೃ, ನನ್ನನ್ನು ಅನ್ನೋದರಿಂದ ಆತ್ಮ. ಅಲ್ಲಿಗೆ ಮನಸ್ಸಿನಿಂದ ಆತ್ಮನನ್ನು ತಿಳಿದರೂ ಕರ್ತೃ ಕರ್ಮ ಒಂದೇ ಆಗತ್ತೆ. ಈ ನೈಯಾಯಿಕರ ಥಿಯರಿ ಪ್ರಕಾರ ಆತ್ಮನಿಗೆ ಕರ್ತೃತ್ವ ಕರ್ಮತ್ವ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಎರಡೂ ಒಬ್ಬನಿಗೆ ಇದೆ. ಆಯಿತು ಅಲ್ಲ, ಜಡ ಅದು. ಅವರು ಸ್ವಪ್ರಕಾಶವಾದ ಒಂದು ವಸ್ತುವನ್ನೇ ಒಪ್ಪಲ್ಲ ಯಾರು ನೈಯಾಯಿಕರು. ಕಿಂಚ ಅಹಮಿತಿ ಪ್ರತ್ಯಯ ಸಕರ್ಮಕೋ ನಮ ನೇತಿ ಪಕ್ಷೇ ಅನುಭವ ವಿರುದ್ಧ ಜಾನಾತೇಹಿ ಸದಾ ಸಕರ್ಮಕತ್ವಾಭಾಸಾಚ ಆದ್ಯೇ ಕಿಮಸ್ಯ ಕರ್ಮೇತಿ ವಕ್ತವ್ಯಂ ನತಾವತ್ ಆತ್ಮಾತಿರಿಕ್ತಂ ಘಟಾದೌ ಅಹಂ ಪ್ರತ್ಯಯ ಅದರ್ಶನಾತ್ ಆತ್ಮಸಂಬಂಧಿ ಸುಖಾಧಿಕಂ ಇತಿ ಚೇನ್ನ ತನ್ಮಾತ್ರಕರ್ಮತಾಯಾಂ ಆತ್ಮ ಅಸಿದ್ಧಿ ಪ್ರಸಂಗಾತ್ ಅಹಂ ಸುಖಂ ಇತ್ಯಾದಿ ವ್ಯವಹಾರ ಪ್ರಸಂಗಾಚ. ಇವಾಗ ನನಗೆ ನಾನು ಗೊತ್ತು ಅಂದಾಗ ಆತ್ಮನು ಕರ್ತನೂ ಆದ ಕರ್ಮನೂ ಆದ. ಆಯಿತು, ಇದನ್ನೇನು ಮಾಡಿದರೂ ವಾರಣೆ ಮಾಡಲಿಕ್ಕೆ ಬರ. ಅಹಂ ಅಂತ ಜ್ಞಾನ ಇದೆ ನನಗೆ, ನಿದ್ರೆಯಲ್ಲೂ ಈ ಅಹಂ ಅನ್ನೋ ಜ್ಞಾನ ಇದೆ ಅಂತೇಳಿ. ಸೆಲ್ಫ್ ಅನ್ನೋದು ನಿದ್ದೆಯಲ್ಲೂ ಕಾಣಿಸುತ್ತೆ ಅಂತ. ಇದೊಂದು ಜ್ಞಾನ. ಜ್ಞಾನ ಅಂದರೆ ಒಂದು ಕ್ರಿಯೆ, ಇದಕ್ಕೊಂದು ಕರ್ತೃಕರ್ಮ ಬೇಕಲ್ಲ. ಕೆಲವು ಕ್ರಿಯೆಗಳಿಗೆ ಕರ್ತೃ ಇರುತ್ತೆ, ಕರ್ಮ ಇರಲ್ಲ. ಯಾವುದು? ಉದಾಹರಣೆಗೆ ತಿಷ್ಠತಿ, ರಾಮ ತಿಷ್ಠತಿ, ಏನನ್ನು ಇಲ್ಲ. ರಾಮ ವಸತಿ, ಏನನ್ನು ಅನ್ನೋ ಪ್ರಶ್ನೆ ಇಲ್ಲ. ಇದು ಅಕರ್ಮಕ ಧಾತುಗಳು. ಆದರೆ ಜ್ಞಾನ ಅನ್ನೋದೇನಿದೆಯೋ ಇದು ಸಕರ್ಮಕ. ಅಹಂ ಅನ್ನೋದೊಂದು ಜ್ಞಾನ, ಇದಕ್ಕೊಂದು ಕರ್ಮ ಬೇಕು, ಕರ್ತೃ ಬೇಕು. ಅಹಂ ಅನ್ನೋ ಜ್ಞಾನಕ್ಕೆ ಆತ್ಮನೂ ಕರ್ತೃ ಅಂತ ಇಟ್ಕೊಂಬೋಣ. ಕರ್ಮ ಬೇಕಲ್ಲ, ಕರ್ಮವೇ ಇಲ್ಲ ಅಂತೀವಿ ಅಂದರೆ ಜ್ಞಾನವು ಅಕರ್ಮಕ ಅಂತಾಯಿತು. ಜ್ಞಾನವು ಅಕರ್ಮಕ ಅನ್ನೋದನ್ನು ಯಾರೂ ಒಪ್ಪಲ್ಲ. ಸೊ ಯಾವುದು ಕರ್ಮ ಅನ್ಬೇಕು ಹೇಳಿ? ಅಲ್ಲ, ಅಹಂ ಅನ್ನೋ ಜ್ಞಾನಕ್ಕೆ ಹೊರಗಡೆ ಇರುವ ಪುಸ್ತಕ ಘಟ ಪಟ ಕರ್ಮ ಅಂತೀವಿ, ಹೌದಾ? ಅಹಂ ಅನ್ನೋ ಜ್ಞಾನಕ್ಕೆ ಪುಸ್ತಕ ಕರ್ಮನ? ಪುಸ್ತಕ ಜ್ಞಾನ ಬಂದಾಗ ಅಹಂ ಅಂತ ಫೀಲಿಂಗ್ ಬರುತ್ತೆ ನಿಮಗೆ? ಪುಸ್ತಕ ಕರ್ಮ ಅಲ್ಲ, ಒಳಗಡೆ ಇರೋದು ಯಾವುದೋ ಕರ್ಮ ಆಗಬೇಕು. ಯಾಕೆಂದರೆ ಕಣ್ಣು ಮುಚ್ಚಿದಾಗ ಅಹಂ ಅಂತ ಜ್ಞಾನ ಬರ್ತಾ ಇದ್ದಾರೆ. ಒಳಗಡೆ ಇರೋದು ಯಾವುದು? ಸುಖ. ಅಹಂ ಅನ್ನೋ ಜ್ಞಾನಕ್ಕೆ ಸುಖವು ಕರ್ಮ ಅಂತ ಹೇಳ್ಬೋದಾ? ಇಲ್ಲ. ಯಾಕೆಂದರೆ ಅಹಂ ಸುಖಿ ಅನ್ನೋ ಜ್ಞಾನಕ್ಕೆ ಸುಖವು ಕರ್ಮ. ಇಲ್ಲಿ ಸುಖದ ಪ್ರಸ್ತಾವವೇ ಇಲ್ಲ. ಅಲ್ಲಿಗೆ ಅಹಂ ಅನ್ನೋ ಒಂದು ಜ್ಞಾನ ಇದೆ, ಅದಕ್ಕೊಂದು ಕರ್ಮ ಇರಲೇಬೇಕು. ಆತ್ಮ ಬಿಟ್ಟು ಬೇರೆ ಕರ್ಮ ಇಲ್ಲ ಅಂದರೆ ಏನರ್ಥ? ಆತ್ಮನೇ ಕರ್ಮ. ಅಲ್ಲಿಗೆ ಅಹಂ ಅನ್ನೋ ಜ್ಞಾನಕ್ಕೆ ಕರ್ತೃನೂ ಆತ್ಮ, ಕರ್ಮನೂ ಆತ್ಮ. ಕೆಲವು ಕಡೆ ಕ್ರಿಯೆಗೆ ಕರ್ತೃಕರ್ಮ ಒಂದೇ ಆಗಬಹುದು. ಕರೆಕ್ಟ್ ಕರೆಕ್ಟ್. ಅಂದರೆ ನಾವಿದನ್ನು ಸ್ವಪ್ರಕಾಶ ಅಂತೇವೆ. ಅಥ ಜಾನಾಶ್ರಯ ಕರ್ತ ಸುಖಾದಿ ವಿಶಿಷ್ಟ ಕರ್ಮೇತಿ ಚೇತ್ ಆಗತಂ ತರ್ಹಿ ಅಂಶತಃ ಕರ್ಮಕರ್ತೃೋಃ ಐಕ್ಯಂ ಕಿಂಚ ಯುಂಜಾನಸ್ಯ ನಿರುಪಾಧಿಕಂ ಆತ್ಮಾನಂ ಪಶ್ಯತಃ
ಅಹಂ ಪ್ರತ್ಯಯ ನಾನ್ಯಕರ್ಮಕಃ ಇತಿ ಅಕರ್ಮಕೋ ವಾ ಆತ್ಮಕರ್ಮಕೋ ವಾ ಅಭ್ಯುಪಗಂತವ್ಯಃ ಗತ್ಯಂತರಾಭಾವಾತ್. ನಿಮಗೆ ಅಹಂ ಇಷ್ಟೇ ಜ್ಞಾನ ಬರುತ್ತಾ? ಸ್ವಲ್ಪ ಕಣ್ಣು ಮುಚ್ಚಿ ಯೋಚನೆ ಮಾಡಿರಿ. ಅಹಂ 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 ಇಷ್ಟೇ ಬರುತ್ತಾ? ಮತ್ತೇನು ಬರುತ್ತೆ? ಅಹಂ ಗಚ್ಚಾಮಿ, ಅಹಂ ಸುಖಿ, ಅಹಂ ದುಃಖಿ, ಅಹಂ ದರಿದ್ರ, ಬರೀ ಅಹಂ ಅಂತ ಬರೋದಿಲ್ಲ. ಆಯಿತಾ? ಅಹಂ ಅನ್ನೋ ಜ್ಞಾನದ ಜೊತೆ ಏನಾದರೊಂದು ಧರ್ಮ ಕಾಣಿಸ್ತದೆ ಅಂದ. ಕೇವಲ ಆತ್ಮ ಯಾವತ್ತೂ ನಮ್ಮ ಅನುಭವಕ್ಕೆ ಬರೋದಿಲ್ಲ. ಒಂದು ಗುಣಧರ್ಮ ವಿಶಿಷ್ಟನಾಗಿ ಆತ್ಮಧರ್ಮ ನಮಗೆ ಫೀಲಿಗೆ ಬರ್ತಾನೆ. ಅಲ್ಲಿಗೆ ಆ ಗುಣವು ಕರ್ಮ, ಆತ್ಮನೂ ಕರ್ತರು ಅಂತ ಎರಡು ವ್ಯತ್ಯಾಸ ಮಾಡಿಬಿಡ್ತೇವೆ. ಪ್ರಶ್ನೆ ಅದಕ್ಕೆ ಟೀಕಾಕೃತ್ಪಾದರಂದರು, ನಿಮಗೆಲ್ಲ ಅಹಂ ದುಃಖಿ, ಅಹಂ ಸುಖಿ, ಅಹಂ ಕರ್ತ, ಅಹಂ ಭೋಕ್ತ ಅಂದರೆ ಜ್ಞಾನ ಬರುತ್ತೆ. ಈ ಧ್ಯಾನದಲ್ಲಿರುವವನ ಯುಕ್ತ ಯುಂಜಾನ ಅಂತ ಎರಡು ಗುಂಪು ಮಾಡ್ತಾರೆ. ಯುಕ್ತ ಅಂದರೆ ಯೋಗದ ಪರಾಕಾಷ್ಠೆಗೆ ಹೋದವನು, ಯುಂಜಾನ ಅಂದರೆ ಇನ್ನೂ ಅದರ ದಾರಿಯಲ್ಲಿ ಇರುವವನು. ಅವನಿಗೆ ಆತ್ಮ ಧ್ಯಾನದಲ್ಲಿ ಕೇವಲ ಆತ್ಮ ಕಾಣಿಸ್ತಾನೆ. ಸುಖ ದುಃಖ, ಮಕ್ಕಳು, ತಂದೆ, ಹೆಂಡತಿ, ಮನೆ ಯಾವುದು ಕಾಣಿಸಲ್ಲ. ಅಹಂ ಗೃಹಸ್ಥ ಅಂತಾಗಲಿ, ಅಹಂ ಸುಖಿ ಅಂತಾಗಲಿ, ಅಹಂ ದುಃಖಿ ಅಂತಾಗಲಿ, ಯಾವುದು ಇರದೆ ಸೆಲ್ಫ್ ಮಾತ್ರ ಕಾಣುತ್ತೆ. ಇಂಥ ಧ್ಯಾನದಲ್ಲಿ ಧ್ಯಾನಕ್ಕೆ ಕರ್ಮ ಕಾಣಿಸೋದು ಯಾವುದು? ಆತ್ಮ. ಯಾರಿಗೆ ಕಾಣಿಸೋದು? ಆತ್ಮನಿಗೆ. ಅಲ್ಲಿಗೆ ಆತ್ಮನೇ ಕರ್ತರು, ಆತ್ಮನೇ ಕರ್ಮ ಅನ್ನೋದನ್ನು ಇಲ್ಲಿ ಒತ್ತಬೇಕು. ಆದ್ದರಿಂದ ಒಂದು ಕೆಲವು ಕ್ರಿಯೆಯಲ್ಲಿ ಕರ್ತೃಕರ್ಮ ಒಂದಾಗಿರಬಹುದು. ಅಪರಸ್ತು ಘಟಾದಿಸನ್ನಿಕೃಷ್ಟೇನ ಚಕ್ಷುಷಾ ಉಪಜನಿತಂ ವಿಜ್ಞಾನಂ ತೃತಯ ಪ್ರಕಾಶರೂಪಂ ಕರ್ಮತಯಾ ವಿಷಯಂ ಸಪ್ರಕಾಶತಯಾ ಸ್ವರೂಪಂ ಆಶ್ರಯತಯಾ ಆತ್ಮಾನಂ ವ್ಯವಸ್ಥಾಪಯತಿ ಇತಿ ನಾತ್ಮನಃಕರ್ಮತ ನಾಪಿ ಸಾಕ್ಷಾತ್ಕಾರ ಅಸಿದ್ಧಿ ಇತ್ಯಾಹ. ಇದು ನೈಯಾಯಿಕರ ವಿಮರ್ಶೆ. ಆತ್ಮ ಮನಸ್ಸಿನಿಂದ ತಿಳಿಯಲ್ಪಡ್ತಾನೆ ಅಂತ ಅವರ ಥಿಯರಿ. ಸ್ವಪ್ರಕಾಶ ಅಲ್ಲ ಅಂತ ಅವರನ್ನು ಖಂಡನೆ ಆಯಿತು. ಇನ್ನು ಮೀಮಾಂಸಕರ ಒಂದು ಥಿಯರಿ ಇದೆ. ಮೀಮಾಂಸಕರ ಒಂದು ಮೊನ್ನೆ ಪ್ರಸ್ತಾವ ಆಯಿತು ನೋಡಿ. ಅವರೇನಂತಾರೆ ಅಂದರೆ, ನಾವು ಆತ್ಮ ಸ್ವಪ್ರಕಾಶ ಅಂತೇವೆ, ಅವರು ಜ್ಞಾನ ಸ್ವಪ್ರಕಾಶ ಅಂತಾರೆ. ಜ್ಞಾನವನ್ನು ಆತ್ಮ ತಿಳಿಯೋದು ಅಂತ ನಮ್ಮ ಮತ. ಆತ್ಮನೇ ಒಂದು ಇಂದ್ರಿಯ, ಜ್ಞಾನ ಮನಸ್ಸಿನ ಧರ್ಮ. ಮನಸ್ಸಿಗೆ ಬಂದ ಜ್ಞಾನವನ್ನು ಜ್ಞಾನ ಬಂದಿದೆ ಅಂತ ಆತ್ಮನು ಅಡ್ಮಿಟ್ ಮಾಡ್ಕೋತಾನೆ. ಇದು ನಮ್ಮ ಸಿದ್ಧಾಂತ. ಆದರೆ ಅವರ ಸಿದ್ಧಾಂತ ಏನಿದೆ ಅಂದರೆ, ಜ್ಞಾನವು ತನ್ನನ್ನು ತಾನು ತಿಳ್ಕೊಳ್ಳುತ್ತೆ. ನಮ್ಮ ಆತ್ಮನ ಪೊಸಿಷನನ್ನು ಜ್ಞಾನಕ್ಕೆ ತೊಗೊಂಡೋಗಿ ಇಟ್ಟಿದ್ದಾರೆ ಅವರು. ನೋಡಿ, ನಮ್ಮ ಸಿದ್ಧಾಂತ ಪ್ರಕಾರ ಅಯಂ ಘಟ ಅಂತ ಜ್ಞಾನ, ಈ ಜ್ಞಾನವನ್ನು ಆತ್ಮ ಜ್ಞಾನ ಬಂದಿದೆ ಅಂತ ತಿಳ್ಕೊತಾನೆ. ಅಂದರೆ ಘಟ ಜ್ಞಾನವಾನ್ ಅಹಂ. ಅಂದರೆ ಮೊದಲು ಅಯಂಘಟ ಅಂತ ಜ್ಞಾನ, ಇದು ಘಟದ ಜ್ಞಾನ. ಘಟ ಜ್ಞಾನವಾನ್ ಅಹಂ, ಇದು ಯಾವುದರ ಜ್ಞಾನ? ಜ್ಞಾನದ ಜ್ಞಾನ. ನನಗೆ ಘಟಜ್ಞಾನ ಬಂದಿದೆ. ಸೊ ಇಲ್ಲಿ ಯಾವುದನ್ನು ನೀವು ತಿಳ್ಕೊಂಡಿದ್ದೀರಿ? ಜ್ಞಾನವನ್ನು ತಿಳ್ಕೊಂಡಿದ್ದೀರಿ. ಅಯಂಘಟ ಅನ್ನೋ ಜ್ಞಾನದಲ್ಲಿ ಯಾವುದನ್ನು ತಿಳ್ಕೊಂಡಿದ್ದೀರಿ? ಘಟವನ್ನು ತಿಳ್ಕೊಂಡಿದ್ದೀರಿ. ಹೀಗೆ ಎರಡು ಸ್ಟೆಪ್ ಇದೆ. ಇದು ಉಳಿದವರೆಲ್ಲ ಹೇಳೋದು, ಭಾರತೀಯ ದರ್ಶನದಲ್ಲೆಲ್ಲ ಇದನ್ನು ಹೇಳ್ತಾರೆ. ಮೊದಲು ಜ್ಞಾನ, ಆಮೇಲೆ ಜ್ಞಾನದ ಜ್ಞಾನ. ಈ ಮೀಮಾಂಸಕರು ಎರಡು ಸ್ಟೆಪ್ಪನ್ನು ಒಪ್ಪಲ್ಲ. ಅವರಲ್ಲಿ ಘಟ
ಆತ್ಮ ಜ್ಞಾನ ಇದು ಮೂರು ಒಂದೇ ಜ್ಞಾನದಲ್ಲಿ ತೋರ್ತದೆ. ಅಂದರೆ ಘಟಮಹಂ ಜಾನಾಮಿ, ಅಯಂಘಟ ಅಂತ ಜ್ಞಾನ ಅಲ್ಲ, ಮತ್ತೆ ಘಟಮಹಂ ಜಾನಾಮಿ. ಈ ಜ್ಞಾನದಲ್ಲಿ ಯಾವುದು ತೋರ್ತು, ಯಾವುದನ್ನು ಜಾನಾಮಿ? ಘಟಂ, ಘಟವು ತೋರ್ತು. ಅಹಂ ಅಂದರೆ ಆತ್ಮ, ಆತ್ಮ ತೋರ್ದ, ಆತ್ಮನೂ ಈ ಜ್ಞಾನದಲ್ಲಿ ತೋರ್ದ. ಜಾನಾಮಿ ಅಂದರೆ ಏನರ್ಥ? ಹಾಂ, ಜ್ಞಾನವುಳ್ಳವನಾಗಿದ್ದೇನೆ ಅಂದರೆ ಜ್ಞಾನದ ಜ್ಞಾನ. ಅದಕ್ಕೆ ಒಂದೇ ಜ್ಞಾನದಲ್ಲಿ ಘಟವೂ ತೋರ್ತು, ಆತ್ಮನೂ ತೋರ್ದ, ಜ್ಞಾನವೂ ತೋರ್ತು. ಜ್ಞಾನದಲ್ಲಿ ಜ್ಞಾನ ತೋರ್ತು ಅಂದರೆ ಜ್ಞಾನದಲ್ಲಿ ಜ್ಞಾನವು ವಿಷಯ, ಜ್ಞಾನವು ಸ್ವಪ್ರಕಾಶ. ಇದು ಅವರ ಥಿಯರಿ. ಘಟಮಹಂ ಜಾನಾಮಿ, ಇದನ್ನು ತ್ರಿಪುಟಿ ಪ್ರತ್ಯಕ್ಷ ಅಂತಾರೆ. ಇದು ಮೀಮಾಂಸಕರು ಬಿಟ್ಟು ಇನ್ಯಾರೂ ಒಪ್ಪೋದಿಲ್ಲ. ತ್ರಿ ಅಂದರೆ ಮೂರು, ಏನು? ವೇದ್ಯಾಂಶ, ಸ್ವಾತ್ಮಾಂಶ, ಆತ್ಮಾಂಶ. ಈ ಜ್ಞಾನದಲ್ಲಿ ವೇದ್ಯವಾದ ಘಟವೂ ಫೋಕಸ್ ಆಗತ್ತೆ, ಆತ್ಮನೂ ಫೋಕಸ್ ಆಗ್ತಾನೆ, ಸ್ವಯಂ ಜ್ಞಾನವೂ ಫೋಕಸ್ ಆಗತ್ತೆ. ಅಲ್ಲಿಗೆ ಜ್ಞಾನದ ಜ್ಞಾನ ಜ್ಞಾನಕ್ಕೆ ಇದೆ ಅಂದರೆ ಸ್ವಪ್ರಕಾಶ ಯಾವುದು? ಜ್ಞಾನ ಅಂತಾರೆ. ಆದ್ದರಿಂದ ಇಲ್ಲಿ ನೋಡಿ, ಕರ್ತೃಕರ್ಮ ಒಂದೇ ಅಲ್ಲ. ಇಲ್ಲಿ ಘಟಂ ಅಂದಿದ್ದಿನ ಕರ್ಮ ಯಾವುದು? ಘಟ. ಅಹಂ ಜಾನಾಮಿ, ಕರ್ತೃ ಯಾರು? ಆತ್ಮ. ಅಲ್ಲಿಗೆ ಕರ್ಮ ಬೇರೆ, ಕರ್ತೃ ಬೇರೆ. ಅಂದರೆ ಆತ್ಮನ ಜ್ಞಾನ ಬಂದ ಕೂಡಲೇ ಆತ್ಮನು ಕರ್ಮವೂ ಹೌದು, ಕರ್ತೃವೂ ಹೌದು ಅಂತ ಆಗಬೇಕಾದಿಲ್ಲ. ಇಲ್ಲಿ ಘಟವು ಕರ್ಮ, ಆತ್ಮನು ಕರ್ತೃ, ಹೀಗೆ ಹೇಳ್ತಾರೆ. ಇದು ಪ್ರಾಭಾಕರ ಮೀಮಾಂಸಕರ ವಾದ. ಸಪ್ರಷ್ಟವ್ಯಃ ಚಿಮಿದಂ ಜ್ಞಾನಸ್ಯ ಸ್ವಪ್ರಕಾಶತ್ವಂ ನಾಮ ಸ್ವಕರ್ಮಕ ಪ್ರಕಾಶತ್ವಂ ಇತಿ ಚೇತ್ ತರ್ಹಿ ವೃಶ್ಚಿಕ ಭಿಯಾ. ಅಲ್ಲಿ ಮಿಯಾ ಅಂತಿದೆ, ಅದನ್ನು ಭಿಯಾ ಅಂತ ಮಾಡ್ಕೋಬೇಕು. ಹಾಂ, ಪಲಾಯಮಾನಸ್ಯ ಆಶೀ ವಿಷಮುಖೇ ನಿಪಾತಃ ಯತ್ ಸ್ವಲಕ್ಷಣಂ, ಸಾರಿ, ಸ್ವಲಕ್ಷಣ ಮಾತ್ರಾಧೀನ ವಿರೋಧಂ ಕರ್ಮ ಕರ್ತೃಭಾವಂ ಪರಿಹರ್ತುಂ ಸರ್ವಲೋಕ ಅವಸಿತ ವಿರೋಧಂ ಕ್ರಿಯಾಕರ್ಮ ಭಾವಂ ಅಭ್ಯುಪೈತಿ ಕ್ರಿಯಾ ಹಿ ಕರ್ಮಕಾರಕಜನ್ಯ ಇಷ್ಯತೆ ನ ಚ ಜನ್ಯಜನಕಯೋ ಏಕತಾವುಚಿತ ಅಂತರ್ಭಾವಿತ ಪೂರ್ವಾಪರಭಾವಿತ್ವಾತ್ ತಸ್ಯಾಹ. ಇಲ್ಲಿ ಪ್ರಭಾಕರರಿಗೆ ಟೀಕಾಕೃಪಾದರೆ ಕೇಳ್ತಾರೆ, ಜ್ಞಾನವು ಸ್ವಪ್ರಕಾಶ ಅನ್ನೋದಕ್ಕೆ ಅರ್ಥ ಏನು? ಸ್ವಪ್ರಕಾಶ ಅಂದರೆ ಆತ್ಮನು ಸ್ವಪ್ರಕಾಶ ಅಂದ್ರೇನು? ತನ್ನ ವಿಷಯಕ ಪ್ರಕಾಶ. ಪ್ರಕಾಶ ಅಂದರೆ ಜ್ಞಾನ, ಸ್ವಪ್ರಕಾಶ ಅಂದರೆ ತಾನೇ ತನ್ನನ್ನು ತಿಳಿತಾನೆ. ಜ್ಞಾನವು ಸ್ವಪ್ರಕಾಶ ಅಂದರೆ ಜ್ಞಾನವು ಜ್ಞಾನಕ್ಕೆ ವಿಷಯ, ಜ್ಞಾನವೇ ತನ್ನನ್ನು ತಾನು ತಿಳಿಯುತ್ತದೆ. ಅಲ್ಲಿಗೆ ಜ್ಞಾನ ಅನ್ನೋದೊಂದು ಕ್ರಿಯೆ, ಯಾವುದು ತಿಳಿಯಲ್ಪಡುತ್ತೋ ಅದು ಕರ್ಮ. ತಿಳಿಯಲ್ಪಡೋದು ಯಾವುದು? ಜ್ಞಾನ. ಕ್ರಿಯೆ ಯಾವುದು? ಜ್ಞಾನ. ಅಲ್ಲಿಗೆ ತಿಳಿಯಲ್ಪಡೋದು ಜ್ಞಾನ, ತಿಳುವಳಿಕೆ ಕ್ರಿಯೆ. ಅಲ್ಲಿಗೆ ಯಾವುದು ಎರಡು ಒಂದಾಯಿತು? ಕರ್ಮ ಮತ್ತು ಕ್ರಿಯೆ ಒಂದಾಯಿತು. ನಾವು ಇವಾಗ ವಿಚಾರ ಮಾಡ್ತಿರೋದು ಕರ್ತೃ ಕರ್ಮ ಒಂದಾಗುತ್ತೋ ಇಲ್ಲವೋ ಅಂತ. ಆಗಲ್ಲ ಅಂದ್ಕೊಂಡು ನೀನು ಯಾವುದೆರಡನ್ನು ಒಂದು ಮಾಡಿದ್ದಿ?
ಕರ್ಮನೂ ಕ್ರಿಯೆನೂ ಒಂದು ಮಾಡಿದ್ದೆ. ಇದನ್ನು ಟೀಕಾಚ ಬರೋ ಹಾಸ್ಯ ಮಾಡ್ತಾರೆ. ವೃಶ್ಚಿಕ ಭಯಾತ್ ಭೀತಸ್ಯ ಆಶೀವಿಷ ಮುಖೇ ನಿಪಾತ. ಒಬ್ಬ ಚೇಳು ಬಂತು ಅಂತ ಹೆದರದ, ಓಡ್ದ 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 ಒಂದು ಗುಹೆಯೊಳಗೆ ಹೋದ, ಅಲ್ಲಿ ಹಿಡ್ದಪ್ಪದ ಹಾವಂತು. ಇದು ಒಂದು ಅಪಾಯವನ್ನು ತಪ್ಪಿಸ್ಕೊಳ್ಳೋಕೆ ಹೋಗಿ ಚಿಕ್ಕ ಅಪಾಯ, ಅದು ದೊಡ್ಡ ಅಪಾಯಕ್ಕೆ ಸಿಕ್ಕಾಕೊಂಡಾಗೆ. ಇವಾಗ ಯಾವುದನ್ನು ತಪ್ಪಿಸೋಕೆ ಹೊರಟಿದ್ದೀನು? ಕರ್ತೃ ಕರ್ಮ ಒಂದಾಗಬಾರದು, ಒಂದಾಗೋದು ವಿರೋಧ. ಅದನ್ನು ತಪ್ಪಿಸೋಕೆ ಹೋಗಿ ಏನು ಒಪ್ಕೊಂಡು? ಕರ್ಮನು ಕ್ರಿಯೆನು ಒಂದೇ ಅಂತ ಒಪ್ಪಿದ್ದಿ. ಲೋಕದಲ್ಲಿ ಕರ್ತೃಕರ್ಮ ಒಂದೇ ಆಗತ್ತೆ ಅಂತ ಕೆಲವರಾದರೂ ಒಪ್ಪಿದ್ದಾರೆ, ಕ್ರಿಯೆಯೂ ಕರ್ಮವೂ ಒಂದಾಗತ್ತೆ ಅಂತ ಯಾರೂ ಒಪ್ಪಲಿಲ್ಲ. ಯಾಕೆ ಅಂತ ಕಾರಣ ಹೇಳ್ತಾರೆ. ಕರ್ಮ ಎಂಬುದೊಂದು ಕಾರಕ. ಕಾರಕ ಅಂದರೆ ಏನು? ಕರೋಚೀಚಿ ಕಾರಕಂ, ಕ್ರಿಯೆಗೆ ಜನಕ ಅಂತ ಅರ್ಥ. ಕ್ರಿಯೆನು ಕರ್ಮನು ಒಂದಾಗ್ತದೆ ಅಂದರೆ, ಕರ್ಮ ಆಗಬೇಕಾದ್ರೆ ಏನಾಗಬೇಕದು ನೋಡಿ, ಇದು ಕ್ರಿಯೆ ಇದು ಕರ್ಮ, ಇದು ಕರ್ಮ ಅಂತ ಅನಿಸ್ಬೇಕಾದ್ರೆ ಕ್ರಿಯೆಗೆ ಜನಕ ಆಗಬೇಕು. ಜನಕ ಆಗಬೇಕಾದ್ರೆ ಜನಕ ಏನಾಗಿರುತ್ತೆ? ಕ್ರಿಯೆಯು ಜನ್ಯ, ಇದು ಜನಕ. ಜನಕ ಏನಾಗಿರುತ್ತೆ? ಯಾವತ್ತು ಜನ್ಯಕ್ಕಿಂತ ಮೊದಲು ಇರುತ್ತದೆ. ಅಪ್ಪ ಮೊದಲು ಮಗ ಮೊದಲು? ಹಾಂ, ಅಪ್ಪ ಮೊದಲು, ಜನಕ ಮೊದಲು, ಜನ್ಯ ಆಮೇಲೆ. ಇಲ್ಲಿ ಜನ್ಯ ಯಾವುದು? ಕ್ರಿಯೆ. ಕರ್ಮ ಜನಕ, ಕ್ರಿಯೆನೂ ಕರ್ಮನೂ ಒಂದೇ. ಅಲ್ಲಿಗೆ ಒಂದರಲ್ಲೇ ಜನ್ಯ ಜನಕ ಭಾವವನ್ನು ಕೂಡಿಸ್ಬೋದಾ? ಯಾಕೆ? ಜನಕ ಆಗಬೇಕಾದ್ರೆ ಮೊದಲು ಇರಬೇಕು, ಜನ್ಯ ಆಗಬೇಕಾದ್ರೆ ಆಮೇಲೆ ಇರಬೇಕು. ಜನ್ಯನೂ ಜನಕನೂ ಒಂದೇ ಆಗುತ್ತೆ ಅಂದರೆ ತಾನು ತನಗಿಂತ ಮುಂಚೆ ಇದೆ, ಸಾಧ್ಯನಾ? ಆದ್ದರಿಂದ ಕರ್ಮ ಕರ್ತೃ ಬೇರೆ ಅಂತ ಮಾಡೋಕ್ಕೆ ಹೋಗಿ ಕ್ರಿಯನೂ ಕರ್ಮನೂ ಒಂದೇ ಅನ್ನೋ ದೊಡ್ಡ ಅಬದ್ಧಕ್ಕೆ ಕೈ ಹಾಕಿದ್ದೀನೇನು ಅಂದ ಸ್ವಪ್ರಕಾಶ ಜ್ಞಾನವಾದದಲ್ಲಿ ಪ್ರಭಾಕರರಲ್ಲಿ ಯಾರೂ ಒಪ್ಪದ ಒಂದು ದೊಡ್ಡ ಅಬದ್ಧವನ್ನು ಒಪ್ಪಬೇಕಾದೀತು. ಪ್ರಕಾಶಾಂತರ ಅನಪೇಕ್ಷ ಸಿದ್ಧತ್ವಂ ಸ್ವಪ್ರಕಾಶತ್ವಂ ಇತಿ ಚೇನ್ನ ಘಟಾದೀರಪಿ ಸ್ವಪ್ರಕಾಶತಾಪಾತಾತ್ ನಹಿ ಘಟಾದಯಃ ಸ್ವಸಿದ್ಧೌ ಪ್ರಕಾಶಾಂತರಂ ಅಪೇಕ್ಷಂತೆ ಚಿನ್ನಾಮ ಪ್ರಕಾಶಮೇವ. ಅದಕ್ಕೆ ಪ್ರಕಾಶಾಂತರ ಅನಪೇಕ್ಷತ್ವಂ ಸ್ವಪ್ರಕಾಶತ್ವಂ, ಕ್ರಿಯನು ಕರ್ಮನು ಸ್ವವಿಷಯ ಪ್ರಕಾಶತ್ವಂ ಸ್ವಪ್ರಕಾಶತ್ವಂ ಅಲ್ಲ, ಪ್ರಕಾಶಾಂತರ ಅನಪೇಕ್ಷತ್ವಂ, ಇನ್ನೊಂದು ಪ್ರಕಾಶವನ್ನು ಅಪೇಕ್ಷೆ ಪಡಲ್ಲ. ಹಾಗಾದರೆ ಘಟನು ಸ್ವಪ್ರಕಾಶ. ಘಟವು ತಿಳಿಯಬೇಕಾದರೆ ಜ್ಞಾನವನ್ನು ಅಪೇಕ್ಷಿಸ್ತದೆ. ಜ್ಞಾನ ಬಂದರೆ ತಾನೇ ಘಟವು ತಿಳಿಯಲ್ಪಡೋದು. ಪ್ರಕಾಶಾಂತರವನ್ನು ಅಪೇಕ್ಷಿಸ್ತದ ಜ್ಞಾನ ಬಿಟ್ಟು ಬೇರೆ? ಅಲ್ಲಿಗೆ ಪ್ರಕಾಶಾಂತರ ಅನಪೇಕ್ಷತ್ವ ಎಂಬುದು ಘಟದಲ್ಲೂ ಬಂತು, ಘಟವು ಸ್ವಪ್ರಕಾಶ ಆಗಲಿ. ಸ್ವಾತಿರಿಕ್ತ ಪ್ರಕಾಶ ಅನಪೇಕ್ಷ ಸಿದ್ಧತ್ವಂ ಇತಿ ಚೇನ್ನ ಸ್ವಾಪೇಕ್ಷಾಭಾವೇನ ಸ್ವಾತಿರಿಕ್ತ ವಿಶೇಷಣ ವೈಯರ್ಥ್ಯಾತ್ ಪ್ರಕಾಶ ಅನಪೇಕ್ಷ ಸಿದ್ಧತ್ವಂ ಇತಿ ಚೇನ್ನ ವ್ಯಾಘಾತಾತ್. ಅಲ್ಲ, ಸ್ವವಿಷಯ ಪ್ರಕಾಶತ್ವಂ ಅಂದರೆ ಪ್ರಕಾಶಾಂತರ ಅನಪೇಕ್ಷತ್ವಂ ಅಂದರೆ ಸ್ವ ಅತಿರಿಕ್ತ ಪ್ರಕಾಶ ಅನಪೇಕ್ಷತ್ವಂ. ಘಟವು ತೋರಬೇಕಾದರೆ ಏನು ಬೇಕು ನಮಗೆ? ಜ್ಞಾನ ಬೇಕು. ಆ ಜ್ಞಾನವು ಘಟವೋ ಘಟಕ್ಕಿಂತ ಬೇರೆನೋ? ಆ ನೋಡಿ, ಈ ಲೈಟ್ ಇದೆಯಲ್ಲ, ಅದು ಸ್ವಾತಿರಿಕ್ತ ಪ್ರಕಾಶ ಅನಪೇಕ್ಷ. ಯಾಕೆ? ಇವೆಲ್ಲ ತೋರಬೇಕಾದರೆ ರಾತ್ರಿ ಅದು ಬೇಕು.
ಅದು ತೋರಬೇಕಾದ್ರೆ ಇನ್ನೊಂದು ಟಾರ್ಚ್ ಬೇಡ. ಅದು ಸ್ವ ಅತಿರಿಕ್ತ ಪ್ರಕಾಶ ಅನಪೇಕ್ಷ. ಹಾಗೆ ಘಟಾದಿಗಳು ತಿಳಿಯಲ್ಪಡಬೇಕಾದರೆ ಸ್ವ ಅತಿರಿಕ್ತವಾದ ಒಂದು ಜ್ಞಾನದ ಅಪೇಕ್ಷೆ ಇದೆ. ಜ್ಞಾನವನ್ನು ತಿಳಿಬೇಕಾದರೆ ಜ್ಞಾನದ ಇನ್ನೊಂದು ಜ್ಞಾನ ಬೇಡ, ಅದು ಲೈಟ್ ಥರ. ಇದೇ ಸ್ವಪ್ರಕಾಶ ಅಂತ ಅರ್ಥ. ಜ್ಞಾನವು ತನ್ನನ್ನು ತಾನೇ ತಿಳಿತದೆ ಅಂದ್ರೇನು? ಜ್ಞಾನದ ಪ್ರಕಾಶ ಆಗಬೇಕಾದರೆ, ತಿಳುವಳಿಕೆ ಬರಬೇಕಾದರೆ ಜ್ಞಾನ ಅಷ್ಟೇ ಸಾಕು, ಜ್ಞಾನದ ಇನ್ನೊಂದು ಜ್ಞಾನ ಬೇಕಾಗಿಲ್ಲ. ಇದು ಸ್ವಪ್ರಕಾಶತ್ವ ಅಂತಂದರೆ, ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಸ್ವಾತಿರಿಕ್ತ ಪ್ರಕಾಶ ಅನಪೇಕ್ಷತ್ವ ಅಂದರೆ ಸ್ವಾಪೇಕ್ಷೆ ಮಾತ್ರ ಅಲ್ಲ, ಸ್ವಾತಿರಿಕ್ತ ಪ್ರಕಾಶ ಅನಪೇಕ್ಷೆ. ಸ್ವಸ್ಯ ಸ್ವಾಪೇಕ್ಷತ್ವ ಎಲ್ಲಾದರೂ ಇರ್ತದ? ಇಲ್ಲ. ಸ್ವಾನಪೇಕ್ಷತ್ವಂ, ಸ್ವಾತಿರಿಕ್ತ ಪ್ರಕಾಶ ಅಪೇಕ್ಷತ್ವಂ ಅನ್ನೋದಕ್ಕಿಂತ ಸ್ವಾನಪೇಕ್ಷತ್ವಂ ಹೇಳಿದರೆ ಸಾಕು. ಘಟವು ಸ್ವಾಪೇಕ್ಷ ಅಲ್ಲ, ಆದರೆ ಜ್ಞಾನವು ಸ್ವಾಪೇಕ್ಷ, ತನ್ನನ್ನು ತಾನೇ ಅಪೇಕ್ಷಿಸ್ತದೆ. ಇಷ್ಟು ಹೇಳಿದರೆ ಸಾಕು. ಆದ್ದರಿಂದ ಸ್ವಾತಿರಿಕ್ತ ಸಪಾಕ್ಷ ಅನಪೇಕ್ಷತ್ವಂ ಅನ್ನೋ ಉದ್ದದ ಪರಿಷ್ಕಾರದ ಅವಶ್ಯಕತೆ ಇಲ್ಲ. ಇದು ತಾರ್ಕಿಕ ಪರಿಭಾಷೆ, ಇಷ್ಟು ತಿಳ್ಕೊಳ್ಳಿ ಸಾಕು. ಯಾವುದಕ್ಕೆ? ಹಾಂ ನೋಡ್ರಿ, ಅದ್ವೈತಿಗಳು ಸತ್ಯ ಅನ್ನೋದಕ್ಕೆ ಏನರ್ಥ ಹೇಳ್ತಾರೆ ನೋಡಿ, ನಾನು ನಿನ್ನೆ ಹೇಳಿದೆ, ಹಾಂ ಅಸತ್ಯ ಅಲ್ಲ. ಸ್ವಪ್ರಕಾಶ ಅನ್ನೋದಕ್ಕೆ ಏನರ್ಥ ಹೇಳ್ತಾರೆ ಹೇಳಿ? ಸತ್ಯ ಅಂದರೆ ಅಸತ್ಯ ಅಲ್ಲ ಅಂತ ಅರ್ಥ, ಜ್ಞಾನ ಅಂದರೆ ಅಜ್ಞಾನ ಅಲ್ಲ ಅಂತ ಅರ್ಥ, ಸ್ವಪ್ರಕಾಶ ಅಂದರೆ. ಸ್ವಪ್ರಕಾಶ ಅನ್ನೋದಕ್ಕೆ ವಿರುದ್ಧ ಶಬ್ದ ಏನು? ಪರಪ್ರಕಾಶ. ಇವೆಲ್ಲ ಪರಪ್ರಕಾಶ. ಪರ ಅಂದರೆ ಇದು ಜ್ಞಾನ, ಇದರಿಂದ ಪ್ರಕಾಶಿಸಲ್ಪಡ್ತದೆ. ಆತ್ಮ ಸ್ವಪ್ರಕಾಶ ಅಂದರೆ ತನ್ನ ಜ್ಞಾನ ತನಗಿದೆ, ಒಪ್ಪಲ್ಲ ಅದ್ವೈತಿಗಳು? ಪರಪ್ರಕಾಶ ಅಲ್ಲ, ಇಷ್ಟೇ ಅರ್ಥ. ಸತ್ಯ ಅಂದರೆ ಅಸತ್ಯ ಅಲ್ಲ ಅಂತಿದೆಯಲ್ಲ, ಸ್ವಪ್ರಕಾಶ ಅಂದರೆ ಪರಪ್ರಕಾಶ ಅಲ್ಲ ಅವನು, ಇಷ್ಟೇ ಅರ್ಥ. ಅದಕ್ಕೆ ಪಾಸಿಟಿವ್ ಮೀನಿಂಗ್ ಇಲ್ಲ, ಎಲ್ಲದಕ್ಕೂ ನೆಗೆಟಿವ್. ಆತ್ಮನಲ್ಲಾಗುವಾಗ ಮಾತ್ರ ಅದು. ಶಶವಿಷಾಣಾದೇರಪಿ ಸಿದ್ಧಿ ಪ್ರಸಂಗಾಚ ಅಂದ ಸ್ವಪ್ರಕಾಶ ಅನ್ನೋದಕ್ಕೆ ಪ್ರಕಾಶ ಅನಪೇಕ್ಷ ಸಿದ್ಧ, ಪ್ರಕಾಶದ ಅಗತ್ಯವೇ ಇಲ್ಲದೆ ಸಿದ್ಧವಾದದ್ದು, ಜ್ಞಾನದ ಅಪೇಕ್ಷೆ ಇಲ್ಲದೇ ಸಿದ್ಧವಾದದ್ದು. ಇದೆಲ್ಲ ಸಿದ್ಧ ಆಗಬೇಕಾದರೆ ಜ್ಞಾನದ ಅಪೇಕ್ಷೆ ಇದೆ, ಜ್ಞಾನವು ಸಿದ್ಧ ಆಗಬೇಕಾದರೆ ಜ್ಞಾನದ ಇನ್ನೊಂದು ಜ್ಞಾನ ಬೇಕಾಗಿಲ್ಲ. ಅಯ್ಯೋ, ಇದು ಶಶವಿಷಾಣದಲ್ಲೂ ಇದೆ. ಶಶವಿಷಾಣ ಸಿದ್ಧ ಆಗಬೇಕಾದರೆ ಜ್ಞಾನದ ಅಪೇಕ್ಷೆ ಇದೆಯಾ? ಯಾಕೆಂದರೆ ಅದರ ಜ್ಞಾನನೇ ಬರೋದಿಲ್ಲ ಅಂತ ಯಾಕೆ ಸಿದ್ಧ. ಅಲ್ಲಿಗೆ ಜ್ಞಾನದ ಅಪೇಕ್ಷೆ ಇಲ್ಲದೆ ಸಿದ್ಧವಾದದ್ದು ಅಂದರೆ ಶಶವಿಷಾಣವನ್ನು ಅನ್ಬೋದು. ಅಂದರೆ ಇದೊಂದು ಪರಿಭಾಷೆನೇ ಅಲ್ಲ. ಸವ್ಯವಹಾರ ಹೇತು ಪ್ರಕಾಶತ್ವ ಇತಿ ಚೇಂದ ಸ್ವವಿಷಯೇವ ವ್ಯವಹಾರ ಹೇತುತ್ವದರ್ಶನೇನ ಅಸ್ವವಿಷಯಸ್ಯ ಸ್ವವ್ಯವಹಾರ ಹೇತುತ ಅನುಪಪತ್ತೇಹಿ ಸ್ವವ್ಯವಹಾರ ಹೇತು ಪ್ರಕಾಶ ವಿಷಯತ್ವಂ. ನೋಡ್ರಿ, ಪ್ರಕಾಶ ಅಂದರೆ ಜ್ಞಾನ, ಇದು ಪ್ರಕಾಶಕ್ಕೆ ವಿಷಯ ಆಗಿದೆ. ಇದರಿಂದ ಏನು ಮಾಡ್ತೇವೆ? ಇದರ ವ್ಯವಹಾರ ಮಾಡ್ತೇವೆ. ಅಂದರೆ ಇದರ ಜ್ಞಾನ ಬಂತು ಅಂದರೆ ಇದರ ಕುರಿತು ಶಬ್ದ ಪ್ರಯೋಗ ಮಾಡ್ತೇವೆ, ಇಲ್ಲ ಇದನ್ನು ತಗೊಳ್ಳೋಕ್ಕೋ ದೂರ ಮಾಡೋದಕ್ಕೋ. ಇಂಚ ಸ್ವ ಇದರ ವ್ಯವಹಾರ ಅಂದರೆ ಶಬ್ದ ಪ್ರಯೋಗ, ಇದಕ್ಕೆ ಕಾರಣವಾದ ಪ್ರಕಾಶ ಜ್ಞಾನ, ಅದಕ್ಕೆ ವಿಷಯ. ಇಂಚ ಸ್ವಪ್ರಕಾಶ ಅನ್ನೋದಕ್ಕೆ ಸ್ವವ್ಯವಹಾರ ಹೇತು ಪ್ರಕಾಶ ವಿಷಯತ್ವಂ. ಇದು ಸ್ವಪ್ರಕಾಶತ್ವದ ಲಕ್ಷಣ, ಡೆಫಿನೇಷನ್ ಅಂತೀವಿ ಅಂದರೆ, ವ್ಯವಹಾರ ಮಾಡಬೇಕಾದರೆ ಯಾವುದರ ಜ್ಞಾನ ಬೇಕು? ಇದರ ಜ್ಞಾನ ಇದೆ. ನಾನು ಘಟದ ವ್ಯವಹಾರ ಮಾಡಲಿಕ್ಕೆ ಸಾಧ್ಯನಾ? ವ್ಯವಹಾರ ಅಂದರೆ ನೀವು ಅಂಗಡಿ ವ್ಯಾಪಾರ ಅಂತ ತರಬೇಡ್ರಿ, ವ್ಯವಹಾರ ಅಂದರೆ ಶಬ್ದ ಪ್ರಯೋಗ. ಅಲ್ಲಿಗೆ ಪ್ರತಿಯೊಂದು ಜ್ಞಾನವೂ ಕೂಡ ಯಾವುದರ ಜ್ಞಾನ ಬರುತ್ತೋ ಅದರ ವ್ಯವಹಾರವನ್ನು ಉಂಟು ಮಾಡುತ್ತದೆ.
ಇದು ಎಲ್ಲದರಲ್ಲೂ ಕಾಮನ್ನು. ಇದು ಸ್ವಪ್ರಕಾಶ ಅಂತ ಒಂದು ಕೋಡ್ ಏನು ಬರಲಿಲ್ಲ ಇದರಿಂದ. ಪರಪ್ರ ಜ್ಞಾನದಿಂದ ಪರದ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ, ಇದರ ಜ್ಞಾನದಿಂದ ಇನ್ನೊಂದರ ವ್ಯವಹಾರ ಮಾಡಲಿಕ್ಕೆ ಬರಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸ್ವಪ್ರಕಾಶ ವಿಷಯ ವ್ಯವಹಾರ ಹೇತು ಜ್ಞಾನಗಳು. ಅಲ್ಲಿಗೆ ಎಲ್ಲವೂ ಸ್ವಪ್ರಕಾಶ ಆಯಿತು ಹೊರತು ಪರಪ್ರಕಾಶ ಅಂತ ಒಂದು ಇಲ್ಲವೇ ಇಲ್ಲ ಅಂತ ಆದೀತು. ತದ್ಗುಣ ಸಂವಿಜ್ಞಾನ ಬಹುವ್ರೀಹ್ಯಾದಿ ಕಂತೂ ನೋದಾಹರಣೀಯಂ ಗುಣಸ್ಯಾಪಿ ಸಮಾಸ ವಿಷಯತ ಅಂಗೀಕಾರಾತ್. ಸ್ವಲ್ಪ ತುಂಬ ಹೇಳಬೇಕು, ವ್ಯಾಕರಣದ ಪ್ರಕ್ರಿಯೆ ಬಂದಿದೆ. ಬಹುವ್ರೀಹಿಯಲ್ಲಿ ಎರಡಿದೆ, ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ, ಅತದ್ಗುಣ ಸಂವಿಜ್ಞಾನ ಬಹುವ್ರೀಹಿ. ಉದಾಹರಣೆಗೆ ಚಿತ್ರಗುಮಾನಯ ಅಂತೇವೆ. ಚಿತ್ರಗುಮಾನಯ ಚಿತ್ರಾಹ ಗಾವಹ ಯಸ್ಯ ಅಸೌ ಚಿತ್ರಗುಹು ಅಂತ ಅರ್ಥ. ಅಂದರೆ ಯಾರಲ್ಲಿ ಬಣ್ಣ ಬಣ್ಣದ ಗೋವುಗಳಿದೆಯೋ ಅವನು ಚಿತ್ರಗು, ಅವನನ್ನು ಕರ್ಕೊಂಬಾ ಅಂತ ಹೇಳ್ತಾನೆ. ಯಾರನ್ನು ಕರ್ಕೊಂಬರ್ತೀರಿ ನೀವು? ಹಾಂ, ಒಬ್ಬ ವ್ಯಕ್ತಿಯನ್ನು, ಗೋಪಾಲನ್ನು ಕರ್ಕೊಂಬರ್ತೀರಿ, ಹಸುವನ್ನು ಕರ್ಕೊಂಬರ್ತೀರಾ? ಹಾಂ. ಇದೆ ಅತದ್ಗುಣ ಸಂವಿಜ್ಞಾನ ಬಹುರಿ. ಇಲ್ಲಿ ಚಿತ್ರ ಗು ಅನ್ನೋ ಶಬ್ದದಲ್ಲಿ ಗೋ ಅನ್ನೋ ಶಬ್ದ ಇದೆ. ಆ ಗೋ ಶಬ್ದದ ಅರ್ಥವನ್ನು ತರಲ್ಲ ನೀವು. ಆದ್ದರಿಂದ ಅತದ್ಗುಣ, ಗುಣ ಅಂದರೆ ಗೌಣ. ಈ ಸಮಾಸದಲ್ಲಿ ಪ್ರಧಾನ ಯಾರು ಅಂದರೆ ಗೋವನ್ನು ಕಟ್ಟಿದವನು. ಗೋವು ಏನಿದೆ ಅದು ಅಪ್ರಧಾನ, ಗುಣ ಅಂದರೆ ಅಪ್ರಧಾನ. ಆ ಗುಣಕ್ಕೆ ಕ್ರಿಯೆಯಲ್ಲಿ ಅನ್ವಯ ಇಲ್ಲದಿದ್ದರೆ ಅತದ್ಗುಣ ಸಂವಿಜ್ಞಾನ. ಲಂಬಕರ್ಣ ಮಾನಯ ಅಂತೇನೆ. ಲಂಬಕರ್ಣ ಅಂದರೆ ಯಾರಿಗೆ ಎಷ್ಟು ದೊಡ್ಡ ಕಿವಿ ಇದೆಯೋ ಅವನು ಕರ್ಕೊಂಬ ಅಂತ. ಇಲ್ಲಿ ಕರ್ಕೊಂಬಂದ, ಬರುವಾಗ ಆ ಕಿವಿನೂ ಬಂತೋ ಇಲ್ವೋ? ಆ ನೋಡಿ, ಇಲ್ಲಿ ಕರ್ಣ ಅನ್ನೋ ಗುಣಕ್ಕೂ ಕ್ರಿಯೆಯಲ್ಲಿ ಅನ್ವಯ ಬಂತು. ಇದು ತದ್ಗುಣ ಸಂವಿಜ್ಞಾನ ಬಹುವ್ರೀಹಿ. ಹೀಗೆ ಬಹುವ್ರೀಹಿಯಲ್ಲಿ ಕೆಲವು ಸತಿ ಕ್ರಿಯೆಯಲ್ಲಿ ಅನ್ವಯ ಇರಲ್ಲ, ಕೆಲವೊಂದಕ್ಕೆ ಕ್ರಿಯೆಯಲ್ಲಿ ಅನ್ವಯ ಇದೆ ಅಂತ ಹೇಳ್ತೀರೋ ಇಲ್ಲೋ? ಹಾಗೆ ಸ್ವಪ್ರಕಾಶ ಅಸ್ವಪ್ರಕಾಶ ಅಂದರೆ ಹೀಗೆ, ಯಾವುದು ಪ್ರಕಾಶನೋ ಅದಕ್ಕೆ ವಿಷಯತ್ವ ಬಂದರೆ ಸ್ವಪ್ರಕಾಶ, ಯಾವುದು ಪ್ರಕಾಶನೋ ಅದು ವಿಷಯ ಅಲ್ಲ, ಅದು ಇನ್ನೊಂದನ್ನು ಫೋಕಸ್ ಮಾಡಿದರೆ ಅದು ಪರಪ್ರಕಾಶ. ಈ ವ್ಯವಸ್ಥೆ ಮಾಡ್ತೇವೆ. ಸಮಾಸವನ್ನು ಹೇಳಿ ಅದರ ಈಕ್ವಲೆನ್ಸನ್ನು ಸ್ವಪ್ರಕಾಶತ್ವ ಅಸ್ವಪ್ರಕಾಶತ್ವಕ್ಕೆ ದೃಷ್ಟಾಂತ ಕೊಟ್ಟು ಸಮರ್ಥನೆ ಮಾಡ್ತಾನೆ. ಏನು ಅಂತ ಡಿಫೈನ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ, ಅದಕ್ಕೆ ಇದನ್ನೆಲ್ಲ ತರಬೇಡ ಅಂತಾರೆ. ಇಲ್ಲಿ ಚಿತ್ರಗುಮಾನಯ ಅಂತ ಹೇಳಿದಾಗ ಗೋವನ್ನು ತೊರೆದಿದ್ದರೂ ಗೋವು ಜ್ಞಾನದಲ್ಲಿ ವಿಷಯ ಆಗುತ್ತೋ ಇಲ್ವೋ? ಗೋವನ್ನು ಬಿಟ್ಟು ಚಿತ್ರಗು ಪದದ ಅರ್ಥ ಬರಲ್ಲ ನಮಗೆ. ಆದ್ದರಿಂದ ಇಲ್ಲಿ ಸಮಾಸದಲ್ಲಿ ಯಾವುದು ಉಪಸರ್ಜನವೋ ಅದು ಕೂಡ ಕಾಣುತ್ತದೆ, ಕಾಣಲ್ಲ ಅಂತೇನಿಲ್ಲ. ನೀನು ಉದಾಹರಣೆ ಏನು ಕೊಡಬೇಕು? ಚಿತ್ರಗುಮಾನಯ ಅಥತ್ ಗುಣ ಸಂವಿಜ್ಞಾನದಲ್ಲಿ ಗೋವು ಕಾಣಿಸಲ್ಲ, ಲಂಬಕರ್ಣಯಮಾನ ಎಂಬಲ್ಲಿ ಕಿವಿ ಕಾಣಿಸುತ್ತೆ. ವ್ಯತ್ಯಾಸ ಹೇಳ್ಬೋದಾ? ಕಾಣಿಸೋದು ಕಾಣಿಸದೇ ಇರೋದು ಎರಡಕ್ಕೂ ಸಮಾನ, ಅದು ಕಾಣಿಸುತ್ತೆ ಇದು ಕಾಣಿಸುತ್ತೆ ಅಂದ. ಈ ದೃಷ್ಟಾಂತ ಜ್ಞಾನಕ್ಕೆ ಸರಿಯಾಗಲ್ಲ. ಆದ್ದರಿಂದ ಸ್ವಪ್ರಕಾಶ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕಾದ್ರೆ ಕ್ರಿಯೆ ಕರ್ಮ ಒಂದು ಅಂತ ಹೇಳಲೇಬೇಕು. ಆವಾಗ ಕರ್ಮಕರ್ತೃ ಬೇರೆ ಅಂತ ಮಾಡೋಕ್ಕೋಗಿ ಕ್ರಿಯೆ ಕರ್ಮ ಒಂದು ಅಂತ ಒಪ್ಪಿದ್ದರಿಂದ ದೊಡ್ಡ ಅಪರಾಧಕ್ಕೆ ನೀನು ಗುರಿಯಾಗ್ತಿ. ಇದು ಮೀಮಾಂಸಕರ ಮತದ ವಿಮರ್ಶೆ. ಎಷ್ಟಾಯಿತು ಗಂಟೆ? ಕಿಂಚ ಆತ್ಮ ನ ಚಾಕ್ಷುಷ ಜ್ಞಾನೇ ಅವಭಾಸತೆ ಅರೂಪಿ ದ್ರವ್ಯತ್ವಾತ್ ಆಕಾಶವತ್ ಅನ್ಯಥಾ ರೂಪಿತ್ವ ಪ್ರಸಂಗ. ಆತ್ಮನು ಕಣ್ಣಿಗೆ ಕಾಣಿಸ್ತಾನೋ ಇಲ್ವೋ? ಇಲ್ಲ. ಯಾಕೆ? ರೂಪ ಇಲ್ಲ. ಎಲ್ಲಿ ಕಲರ್ ಇರುತ್ತೋ ಆ ವಸ್ತು ಕಣ್ಣಿಗೆ ಕಾಣುತ್ತೆ. ಗಾಳಿ ಕಣ್ಣಿಗೆ ಕಾಣುತ್ತಾ? ಯಾಕೆ? ಕಲರ್ಲೆಸ್.
ಯಾವ ವಸ್ತುವಿನಲ್ಲಿ ರೂಪ ಇದೆಯೋ ಅದು ಕಣ್ಣಿಗೆ ಕಾಣಿಸ್ಬೋದು. ಆತ್ಮನಲ್ಲಿ ರೂಪ ಇಲ್ಲ, ಕಣ್ಣಿಗಂತೂ ಕಾಣಿಸಲ್ಲ. ಕರ್ಮತಯ ಪ್ರಕಾಶೇ ರೂಪೋಪಯೋಗ ಇತಿ ಚೇಂದ ಪ್ರಕಾಶಮಾನಂ ಕರ್ಮತಯೈವ ಪ್ರಕಾಶತೆ ಇತಿ ವದಂತಂ ಪ್ರತಿ ವಿಶೇಷಣವೈಯರ್ಥ. ಅಲ್ಲ, ತೋರಬೇಕಾದರೆ ರೂಪ ಬೇಡ, ಕರ್ಮವಾಗಿ ತೋರಬೇಕಾದರೆ ರೂಪ ಬೇಕು. ಘಟಂ ಜಾನಾಮಿ, ಘಟ ಏನಾಯಿತು, ಕರ್ಮ ಆಯಿತು. ಜಾನದಲ್ಲಿ ಕರ್ಮವಾಗಿ ಯಾವುದು ತೋರುತ್ತೋ ಅದರಲ್ಲಿ ರೂಪ ಬೇಕು. ಆತ್ಮನು ತೋರೋದು ಹೇಗೆ ಪ್ರಭಾಕರರದು? ಘಟಮಹಂ ಜಾನಾಮಿ. ಇಲ್ಲಿ ಕರ್ಮ ಯಾವುದು? ಘಟ, ಆತ್ಮ ಅಲ್ಲ. ಇವಂಚ ಇದು ಪ್ರತ್ಯಕ್ಷ, ಘಟಮಹಂ ಜಾನಾಮಿ ಅಂತ ಕಣ್ಣಿಂದ ಬಂದ ಪ್ರತ್ಯಕ್ಷ. ನಿಮ್ಮ ಚೇರಿಯನ್ನು ಕಣ್ಣಿಂದ ಆತ್ಮ ತೋರಲ್ಲ ಅಂತ. ಕಣ್ಣಿಂದ ಕರ್ಮವಾಗಿ ಆತ್ಮ ತೋರಲ್ಲ, ಕರ್ತೃವಾಗಿ ತೋರ್ತಾನೆ. ಘಟಮಹಂ ಜಾನಾಮಿ ಅನ್ನೋ ಚಕ್ಷುಸ್ಸಿನಿಂದ ಬಂದ ಜ್ಞಾನದಲ್ಲಿ, ಚಾಕ್ಷುಷ ಪ್ರತ್ಯಕ್ಷದಲ್ಲಿ ಆತ್ಮನು ಕರ್ತೃವಾಗಿ ತೋರ್ತಾನೆ ಅಂತಂದರೆ, ಜ್ಞಾನದಲ್ಲಿ ತೋರ್ತಾನೆ ಅಂದರೆ ಅದು ಕರ್ಮ ಅಂತಲೇ ಲೆಕ್ಕ. ಕರ್ತೃವಾಗಿ ತೋರ್ತಾನೆ, ಕರ್ಮವಾಗಿ ತೋರ್ತಾನೆ, ಜ್ಞಾನದಲ್ಲಿ ತೋರಿದ್ನೋ ಕರ್ಮ ಅಂತಲೇ ಲೆಕ್ಕ. ಆತ್ಮನು ಜ್ಞಾನದಲ್ಲಿ ತೋರಿದ, ಹೇಳಿ ಆತ್ಮಾನಂ ಜಾನಾಮಿ, ಕರ್ಮ ಅದ ನೋಡ್ರಿ. ಅಲ್ಲಿಗೆ ಜ್ಞಾನದಲ್ಲಿ ಯಾವುದು ತೋರುತ್ತೋ ಅದು ಕರ್ಮ ಅಂತಲೇ ಲೆಕ್ಕ ನಮಗೆ. ಆದ್ದರಿಂದ ಆತ್ಮನು ಚಾಕ್ಷುಜ್ಞಾನದಲ್ಲಿ ತೋರಿದರೆ ಕರ್ಮನಾದ, ಕರ್ಮವಾಗಿ ತೋರಬೇಕಾದರೆ ರೂಪ ಬೇಕು, ಆತ್ಮನಲ್ಲಿ ರೂಪ ಇಲ್ಲ ಅಂದ, ಚಾಕ್ಷುಷಜ್ಞಾನದಲ್ಲಿ ಆತ್ಮ ತೋರುತ್ತದೆ ಅಂತ ಹೇಳೋದು ತಪ್ಪು. ಏತೇನ ಅನುಮಾನೇಪಿ ಪ್ರಯೋಜಕಾಂತರ ಶಂಕಾ ನಿರಸ್ತ ಕಿಂಚ ಆತ್ಮ ಯದಿ ತದವಿಷಯೋಪಿ ತತ್ರ ಪ್ರಕಾಶತೆ ಹಂತ ತರ್ಹಿ ರೂಪಜ್ಞಾನೇ ರಸೋಪಿ ಕಸ್ಮಾನ್ನ ಪ್ರಕಾಶತೆ. ಘಟಮಹಂ ಜಾನಾಮಿ ಅನ್ನೋ ಜ್ಞಾನದಲ್ಲಿ ಆತ್ಮ ತೋರ್ತಾನೆ, ಆತ್ಮ ಕರ್ಮ ಅಲ್ಲ. ಆತ್ಮ ಕರ್ಮ ಅಲ್ಲ ಅಂದರೆ ಆತ್ಮ ವಿಷಯನಲ್ಲ. ಹಾಗಾದರೆ ಆತ್ಮ ವಿಷಯನಲ್ಲ, ಆತ್ಮ ತೋರ್ತಾನೆ. ಹೊಸ ಥಿಯರಿ ಇದು. ನನಗೆ ರೂಪ ಜ್ಞಾನ ಬಂತು. ಇಲ್ಲಿ ರೂಪ ವಿಷಯ ಆಗಿದೆ, ತೋರೋದು ರಸ, ಹೇಳ್ಬೋದಾ? ಹಾಗೆ ಆತ್ಮನು ಜ್ಞಾನದಲ್ಲಿ ವಿಷಯ ಅಲ್ಲ, ತೋರ್ತಾನೆ ಅಂತ ನೀನು ಹೇಳಿದರೆ, ರೂಪವು ಜ್ಞಾನದ ರಸವು ಜ್ಞಾನದಲ್ಲಿ ವಿಷಯ ಅಲ್ಲ, ತೋರ್ತದೆ ಅನ್ನೋದು ಎಷ್ಟು ಅಸಂಬದ್ಧವೋ, ಆತ್ಮ ಜ್ಞಾನದಲ್ಲಿ ವಿಷಯ ಅಲ್ಲ, ತೋರ್ತದೆ ಅನ್ನೋದು ಅಷ್ಟೇ ಅಸಂಬದ್ಧ. ಅನಾಶ್ರಯತ್ವಾತ್ ಇತಿ ಚೇತ್ ತತ್ಕಿಂ ಯಾವಜ್ಞಾನ ಸಂಬಂಧಿ ಜಾನೇ ಪ್ರಕಾಶತೆ ಕಿಂವಾ ಆಶ್ರಯ ಏವ ಆದ್ಯೇ ಚಕ್ಷುರಾದೌ ಅತಿಪ್ರಸಂಗಃ ದ್ವಿತೀಯೇಪಿ ನಿಯಾಮಕಂ ವಾಚ್ಯಂ ನಹಿ ಘಟೋಯಂ ಇತಿ ಆತ್ಮ ಅವಭಾಸತೆ. ಅಲ್ಲ, ಘಟಮಹಂ ಜಾನಾಮಿ ಎಂಬ ಘಟವಿಷಯಕ ಜ್ಞಾನದಲ್ಲಿ ಆತ್ಮ ತೋರ್ತಾನೆ, ಹಾಗಾದರೆ ರೂಪದ ಜ್ಞಾನದಲ್ಲಿ ರಸವೂ ತೋರಲಿ ಅಂತ ನಿಮ್ಮ ಆಕ್ಷೇಪ. ಘಟಜ್ಞಾನದಲ್ಲಿ ಆತ್ಮ ಯಾಕೆ ತೋರ್ತಾನೆ ಅಂದರೆ ಘಟಜ್ಞಾನಕ್ಕೆ ಆಶ್ರಯ ಆತ್ಮ. ರೂಪಜ್ಞಾನದಲ್ಲಿ ರಸ ಯಾಕೆ ತೋರಲ್ಲ ಅಂದರೆ ರೂಪಜ್ಞಾನಕ್ಕೆ ಆಶ್ರಯ ರಸ ಅಲ್ಲ. ಹಾಗಾದರೆ ಒಂದು ಜ್ಞಾನದಲ್ಲಿ ಮತ್ತೊಂದು ತೋರಬೇಕಾದರೆ ಆ ಜ್ಞಾನಕ್ಕೆ ಯಾವುದು ಆಶ್ರಯನೋ ಅದು ತೋರ್ತದೆ. ಆದ್ದರಿಂದ ಘಟಮಹಂ ಜಾನಾಮಿ ಎಂಬ ಜ್ಞಾನದಲ್ಲಿ ಘಟಜ್ಞಾನವೂ ತೋರ್ತದೆ, ಘಟವೂ ತೋರ್ತದೆ, ಘಟಜ್ಞಾನಕ್ಕೆ ಆಶ್ರಯವಾದ ಆತ್ಮನು ತೋರ್ತಾನೆ ಅಂತ ಮೀಮಾಂಸಕರು ಸಮರ್ಥನೆ ಮಾಡಿದರೆ, ಹಾಗಾದರೆ ಜ್ಞಾನದಲ್ಲಿ ಜ್ಞಾನಕ್ಕೆ ಆಶ್ರಯ ತೋರ್ತದೆ, ಜ್ಞಾನಕ್ಕೆ ಸಂಬಂಧಿಗಳು ತುಂಬ ಇದೆ.
ಜ್ಞಾನಕ್ಕೆ ಆಶ್ರಯವಾದ್ದು ಒಂದು ಜ್ಞಾನದ ಸಂಬಂಧಿ, ಜ್ಞಾನಕ್ಕೆ ಜನಕವಾದ್ದು ಕಣ್ಣು, ಅದು ಒಂದು ಜ್ಞಾನದ ಸಂಬಂಧಿ. ನಮಗೆ ರಿಲೇಷನ್ಸ್ ಅಂತ ಹೇಳ್ತೇವಲ್ಲ, ನಮ್ಮ ತಂದೆನೂ ನಮಗೆ ರಿಲೇಷನ್, ಯಾಕೆ ಜನಕ ಆದ್ದರಿಂದ. ತಮ್ಮನೂ ನನಗೆ ರಿಲೇಷನ್, ಯಾಕೆ ನನ್ನ ಅಪ್ಪನ ಮಗ ಆದ್ದರಿಂದ. ನನ್ನ ಹೆಂಡತಿನೂ ನನಗೆ ರಿಲೇಷನ್, ಯಾಕೆ ಅವಳ ಜೊತೆ ಇನ್ನೊಂದು ರೀತಿಯ ಸಂಬಂಧ. ಹೀಗೆ ಹಾಗೆ ಜ್ಞಾನದಲ್ಲಿ ಆತ್ಮ ತೋರ್ತಾನೆ ಅಂದರೆ ಜ್ಞಾನಕ್ಕೆ ಸಂಬಂಧಿಯಾದ್ರಿಂದ ಆತ್ಮ ತೋರ್ತಾನೆ. ಜನರಲ್ ಆಗಿ ಹೇಳ್ತೀಯೋ, ಜ್ಞಾನಕ್ಕೆ ಆಶ್ರಯನಾದ್ರಿಂದ ತೋರ್ತಾನೆ ಅಂತ ಹೇಳ್ತೀಯೋ. ಜ್ಞಾನಕ್ಕೆ ಸಂಬಂಧಿಯಾದ್ರಿಂದ ಆತ್ಮ ತೋರ್ತಾನೆ ಅಂದರೆ ಜ್ಞಾನಕ್ಕೆ ಸಂಬಂಧಿಯಾದ್ದು ಕಣ್ಣು ಆಗಿದೆ, ಕಣ್ಣು ತೋರಲಿ ಅಂತ. ಇನ್ನು ಅದಕ್ಕೆ ಇನ್ನೇನು ಪರ್ಟಿಕ್ಯುಲರ್ ಅನ್ಬೇಕೇನು? ಜ್ಞಾನಕ್ಕೆ ಆಶ್ರಯವಾಗಿ ಯಾವುದು ಸಂಬಂಧಿಯೋ ಅದು ಮಾತ್ರ ತೋರ್ತದೆ. ಆದರೆ ಜ್ಞಾನಕ್ಕೆ ಸಂಬಂಧಿಯಾದ ಕಣ್ಣು ಕಿವಿ ಮೂಗು ತೋರಲ್ಲ, ಜ್ಞಾನಕ್ಕೆ ಆಶ್ರಯ ಮಾತ್ರ ತೋರ್. ಯಾಕೆ ಕೇಳ್ತೇನೆ ನಾನು, ಅದಕ್ಕೇನು ಕೊಡೋದು? ಜ್ಞಾನಕ್ಕೆ ಸಂಬಂಧಿಯಾದ ಬೇರೆ ಯಾವುದು ತೋರದೆ ಜ್ಞಾನಕ್ಕೆ ಆಶ್ರಯವಾಗಿ ಯಾವುದು ಸಂಬಂಧಿಯಾಗಿದೆಯೋ ಅದು ತೋರ್ತದೆ. ಅದೇನು ಆ ಸ್ಪೆಷಾಲಿಟಿಗೆ ಕಾರಣ ಏನು? ವಿನಿಗಮಕ ಭಾವ ಅಂತೇಳಿ. ಘಟಮಹಂ ಜಾನಾಮಿ ಇತಿ ಪ್ರತ್ಯಯಸ್ತು ಘಟಜ್ಞಾನ ವಿಶಿಷ್ಟ ಆತ್ಮಕರ್ಮಕಃ ಅನ್ಯಏವ. ನಮಗೂ ಘಟಮಹಂ ಜಾನಾಮಿ ಅಂತಿದೆ. ನ್ಯಾಯಸುಧಾಮಹಂ ಜಾನಾಮಿ ಹೇಳ್ತೀರಿ ಪಾಠ ಕೇಳಿದ ಮೇಲೆ ಹೇಳ್ತೀರಾ? ಹೇಳು, ಆತ್ಮವಿಶ್ವಾಸ ಬರಬೇಕು ಹಂಗೆ ಹೇಳಬೇಕಾದ. ಆಯ್ತಾ, ಒಂದು ಸಬ್ಜೆಕ್ಟ್ ನಮಗೆ ಇದುವರೆಗೆ ಗೊತ್ತಿರಲಿಲ್ಲ, ಅದು ಗೊತ್ತಾಯಿತು. ಗೊತ್ತಾದಮೇಲೆ ಹೇಳ್ಕೊತೇವೆ ನಾವು. ಏನು ಸೈನ್ಸ್ ಅಹಂ ಜಾನಾಮಿ ಅಂತೀರಿ ನೀವು. ಆಯಿತಾ, ಆಟಮ್ ಅಹಂ ಜಾನಾಮಿ, ಪರಮಾಣು ಬಗ್ಗೆ ಪರಮಾಣು ಅಹಂ ಜಾನಾಮಿ ಅಂತ ಹೇಳ್ತೀರಿ. ಇದಕ್ಕಿಂತ ಮೊದಲ ಸ್ಟೆಪ್ ಏನು ಹೇಳಿ? ಪರಮಾಣುವನ್ನು ತಿಳಿತೀರಿ, ಅದು ಪರಮಾಣುವಿನ ಜ್ಞಾನ. ಸೆಕೆಂಡ್ ಸ್ಟೆಪ್ಪು ಪರಮಾಣು ಅಹಂ ಜಾನಾಮಿ ಅಲ್ವಾ. ಫಸ್ಟ್ ಸ್ಟೆಪ್ಪು ಊಟ, ಊಟ ಆದಮೇಲೆ ತೇಗು, ಫಸ್ಟ್ ಸ್ಟೆಪ್ಪೇ ತೇಗಲ್ಲ. ಹಾಗೆ ಮೊದಲು ಈ ಪುಸ್ತಕದ ಜ್ಞಾನ, ಆಮೇಲೆ ಪುಸ್ತಕ ಅಂದರೆ ನನಗೆ ಗೊತ್ತು. ಆಮೇಲೆ ಅಲ್ಲಿಗೆ ಪುಸ್ತಕದ ಜ್ಞಾನ ಬೇರೆ, ಪುಸ್ತಕದ ಜ್ಞಾನ ಉಳ್ಳ ನಾನು, ಉಳ್ಳವನು ನಾನು, ಈ ಜ್ಞಾನ ಬೇರೆ. ಅಲ್ಲಿಗೆ ಇದಂ ಪುಸ್ತಕಂ ಮೊದಲು ಜ್ಞಾನ, ಇಲ್ಲಿ ಪುಸ್ತಕ ಮಾತ್ರ ಕಾಣಿಸೋದು. ಆಮೇಲೆ ಪುಸ್ತಕ ಅಹಂ ಜಾನಾಮಿ, ಇವತ್ತು ನನಗೆ ಗೊತ್ತಾಯಿತು. ಸರ್ವಗತ ಏನೋ ಸರ್ವತ್ರ ಪ್ರಸಿದ್ಧೋಪದೇಶ ಅನ್ನೋ ಸೂತ್ರಕ್ಕೆ ಅರ್ಥ ಜಾನಾಮಿ ಅಂತ ಹೇಳ್ತೀರಿ. ಇದು ಜ್ಞಾನ ಉಳ್ಳ ಆತ್ಮನ ಜ್ಞಾನ. ಮೊದಲನೇ ಜ್ಞಾನದಲ್ಲಿ ಪುಸ್ತಕ ಕರ್ಮ, ಎರಡನೇ ಜ್ಞಾನದಲ್ಲಿ ಪುಸ್ತಕ ಜ್ಞಾನ ಉಳ್ಳ ಆತ್ಮಕರ್ಮ. ಹೊರತು ಫಸ್ಟ್ ಸ್ಟೆಪ್ಪಲ್ಲೇ ನಾನು ಹೇಳ್ತಾನೆ ಪುಸ್ತಕ ಅಹಂ ಜಾನಾಮಿ ಬರಲ್ಲ ನಿಮಗೆ. ಆದ್ದರಿಂದ ಒಂದು ಜ್ಞಾನಕ್ಕೆ ಒಂದು ಕರ್ಮ, ಎರಡನೇ ಜ್ಞಾನಕ್ಕೆ ಆತ್ಮಕರ್ಮ. ಹೀಗೆ ಹೊರತು ಮೊದಲನೇ ಜ್ಞಾನದಲ್ಲೇ ಪುಸ್ತಕವು ಕರ್ಮ, ಆತ್ಮವು ವಿಷಯ ಹೀಗೆ ಹೇಳಬಾರದು. ಅದನ್ನು ಡಿಫೈನ್ ಮಾಡಲಿಕ್ಕೆ ಬರೋದಿಲ್ಲ. ಏತೇನ ಸ್ವಪ್ರಕಾಶತ, ಅದೇ ತಾನೆ, ಆತ್ಮಸಿದ್ಧಿಸ್ತು ಕರ್ಮತಯ ಭವಿಷ್ಯತಿ. ಏವಂಚ ಆತ್ಮ ಇದ್ದಾನೆ ಅಂತ ಹೇಗೆ ಗೊತ್ತಾಗೋದು ಅಂದರೆ ಅಹಂ ಸುಖಿ, ಪುಸ್ತಕಮಹಂ ಜಾನಾಮಿ, ಜಲಮಹಂ ಜಾನಾಮಿ, ಇಂಥ ಜ್ಞಾನಗಳಿಂದಲೇ ಆತ್ಮಸಿದ್ಧ ಆಗೋದು ಹೊರತು ಫಸ್ಟ್ ಸ್ಟೆಪ್ಪಿಂದ ಆತ್ಮಸಿದ್ಧ ಆಗಲ್ಲ. ಏತೇನ ಸ್ವಪ್ರಕಾಶತಯ ಆತ್ಮಸಿದ್ಧಿರಪಿ ಪರಾಸ್ತ ಸ್ವಕರ್ಮಕ ಪ್ರಕಾಶವತ್ವ ತದ್ರೂಪತ್ವ ಅತಿರಿಕ್ತಾಯಾಹ ತಸ್ಯಾಹ ನಿರೂಪಯಿತುಂ ಅಶಕ್ಯತ್ವಾತ್. ಇದರಿಂದ ವೇದಾಂತಿಗಳು, ಅದ್ವೈತ ವಿಶಿಷ್ಟ ಅದ್ವೈತ ವೇದಾಂತಿಗಳು ಆತ್ಮ ಸ್ವಪ್ರಕಾಶ ಅಂತ ಹೇಳ್ತಾರೆ. ಅವರಿಗೂ ಇದ್ದಿದ್ದೆ ಸ್ವಪ್ರಕಾಶ ಅಂತ ಹೇಳಿದಾಗ ಒಬ್ಬರಿಗೆ ಕರ್ಮತ್ವ ಕರ್ತೃತ್ವ ಬರಬೇಕಾದೀತು. ಆದ್ದರಿಂದ ಆ ರೀತಿಯೂ ಆತ್ಮಸಿದ್ಧನಾಗಲ್ಲ. ಹಾಗಾದರೆ
ನಿಮ್ಮ ಸಿದ್ಧಾಂತ ಹೇಳ್ರಿ, ಹೇಗೆ ಆತ್ಮಸಿದ್ಧ ಆಗ್ತಾನೆ? ಅಂದರೆ ಆತ್ಮಸಿದ್ಧ ಆಗೋದು ಸ್ವಪ್ರಕಾಶತಯ. ಕರ್ತೃಕರ್ಮ ವಿರೋಧ ಬಂತಲ್ಲ, ನಾವು ವಿರೋಧವನ್ನು ಪರಿಹಾರ ಮಾಡ್ತೇವೆ. ಯಾಕೆಂದರೆ ವಿಶೇಷ ಅಂತ ಒಂದು ಪದಾರ್ಥ ಒಪ್ಪಿದ್ದೇವೆ. ಅದನ್ನ ವಿಶೇಷ ಪದಾರ್ಥವು ಅಭೇದ ಇದ್ದಲ್ಲಿ ಭೇದದ ಕೆಲಸವನ್ನು ಮಾಡೋದರಿಂದ ಒಂದೇ ಕರ್ತೃಕರ್ಮ ಆಗಬಹುದು ನಮ್ಮಲ್ಲಿ. ಅದನ್ನು ಉಳಿದವರಿಗೆಲ್ಲ ಈ ಆಕ್ಷೇಪಗಳಿಗೆ ಉತ್ತರ ಕೊಡಬೇಕಾಗತ್ತೆ, ನಮಗೆ ಸಮಾಧಾನ ಇದೆ. ತದೇವಂ ಕರ್ತೃಕರ್ಮ ಭಾವ ನ ಭೇದ ವ್ಯಾಪ್ತ ಇತಿ ಸಿದ್ಧಂ. ಆದ್ದರಿಂದ ಪ್ರತಿಯೊಂದು ಕ್ರಿಯೆಯಲ್ಲೂ ಕರ್ತೃ ಬೇರೆ ಕರ್ಮ ಬೇರೆ ಆಗಿರಲೇಬೇಕು ಅನ್ನೋ ರೂಲ್ಸು ಇಲ್ಲ. ಪ್ರಕೃತ ಬನ್ನಿ, ಸೂತ್ರ ಯಾವುದಿರೋದು? ಕರ್ಮ ಕರ್ತೃ ವ್ಯಪದೇಶ. ಈ ಸರ್ವಗತತ್ವಾಧಿಕರಣದಲ್ಲಿ ಆತ್ಮಾನಂ, ಸರ್ವಗತವಾದ ಪರಮಾತ್ಮನನ್ನು ಪರಸ್ಮೈ ಶಂಸತಿ. ಕಹ ಶಂಸತಿ? ಜೀವ. ಅಲ್ಲಿಗೆ ಕರ್ತೃ ಜೀವ, ಸರ್ವಗತ ಆತ್ಮ ಕರ್ಮ. ಸಾಧಾರಣ ಕ್ರಿಯೆಯಲ್ಲಿ ಕರ್ಮ ಬೇರೆ, ಕರ್ತೃ ಬೇರೆ. ಅಂದ ಜೀವ ಬೇರೆ, ಸರ್ವಗತನಾದ ಆತ್ಮ ಬೇರೆ. ಸರ್ವಗತ ಜೀವನೇ ಅನ್ನೋ ಪೂರ್ವಪಕ್ಷ ಸರಿಯಲ್ಲ. ಇದು ಸೂತ್ರದ ಅರ್ಥ. ತಥಾ ಕಥಂ ಹೇತುತ್ವೇನ ಉಪಾದಾನಂ. ಅಲ್ವಾ, ಅದೇ ತಾನೇ. ಇತ್ಯತ ಆಹ ಕರ್ಮೇತಿ ಕರ್ಮ ಕರ್ತೃರುಸ್ಸರ್ಗತೋಭಿದ. ಹಾಗಾದರೆ ಕರ್ಮಕರ್ತೃಗಳಿಗೆ ಭೇದ ಇರಬೇಕಾಗಿಲ್ಲ ಅಂತಾದರೆ ಸೂತ್ರಕಾರರು ಸರ್ವಗತ ಆತ್ಮ ಕರ್ತೃ ಕರ್ಮ, ಶಂಸನ ಕರ್ತೃ ಜೀವ, ಕರ್ತೃಕರ್ಮ ಬೇರೆ, ಸರ್ವಗತ ಪರಮಾತ್ಮ ಬೇರೆ, ಜೀವ ಬೇರೆ ಅಂತ ಹೇಗೆ ಸಿದ್ಧಾಂತ ಮಾಡಿದ್ದಾರೆ? ಯಾಕೆ ಕರ್ಮಕರ್ತೃಗಳು ಬೇರೆ ಆಗಬೇಕು ಅಂತಿಲ್ಲ ಅಂತಂದರೆ ಆಚಾರ್ಯರು ಹೇಳ್ತಾರೆ, ಹೌದು ಸಾಮಾನ್ಯವಾಗಿ ಕರ್ತೃಕರ್ಮಗಳು ಬೇರೆ ಆಗಿರುತ್ತೋ ಇಲ್ವೋ. ಆದ್ದರಿಂದ ಪ್ರಕೃತದಲ್ಲಿ ಶಂಸನ ಕ್ರಿಯೆಗೆ ಕರ್ತೃ ಜೀವ, ಕರ್ಮ ಸರ್ವಗತ ಆತ್ಮ ಆದಮೇಲೆ ಸಾಮಾನ್ಯತಃ ಕ್ರಿಯೆಯಲ್ಲಿ ಕರ್ತೃಕರ್ಮ ಬೇರೆ ಆಗಿರುತ್ತೆ. ಆದ್ದರಿಂದ ಅದರ ಪ್ರಕಾರ ಸರ್ವಗತ ಆತ್ಮ ಬೇರೆ, ಜೀವ ಬೇರೆ. ಕರ್ಮ ಕರ್ತೃ ಉತ್ಸರ್ಗತೋ ಭಿದ. ಈ ಉತ್ಸರ್ಗತಃ ಅನ್ನೋದನ್ನು ಇಟ್ಟುಕೊಂಡು ಇದುವರೆಗೆ ಟೀಕಾಕೃತ್ಪಾದರು ಮಾಡಿದರು. ಅವರೇನಂತಾರೆ, ಕರ್ತೃಕರ್ಮಣೋಹ ಭಿದೈವ ಅಂತಾರೆ. ನಮ್ಮ ಸಿದ್ಧಾಂತ ಏನು? ಕರ್ತೃಕರ್ಮಣೋಹ ಉತ್ಸರ್ಗತಃ ಭಿದ, ಸಾಮಾನ್ಯವಾಗಿ ಕರ್ತೃಕರ್ಮ ಬೇರೆ ಆಗಿರುತ್ತೆ ಅಂತ. ಅವರದು ಕರ್ತೃಕರ್ಮ ಬೇರೆ ಆಗೇ ಇರುತ್ತೆ ಅಂತ, ಅದು ತಪ್ಪು. ಉತ್ಸರ್ಗತೋ ಭಿದ. ಯೌ ಏಕಸ್ಯಾಯಾಂ ಕ್ರಿಯಾಯಾಂ ಕರ್ಮ ಕರ್ತಾರೌ ತಯೋ ಭೇದ ಇತ್ಯಸ್ತೇವ ವಿವ್ಯಾಪ್ತಿ ಕಿಂತು ಔತ್ಸರ್ಗಿಕಿ. ಔತ್ಸರ್ಗಿಕಿ ಅಂದರೆ ರೂಲ್ಸ್ ಅಲ್ಲ ಇದು, ಇದಕ್ಕೊಂದು ಅಪವಾದ ಇರುತ್ತೆ. ನತು ಧೂಮಸ್ಯೇವ ಅಗ್ನಿನ ಸಂಕೋಚ ಅನರ್ಹ. ಧೂಮ ಇದ್ದಲ್ಲೆಲ್ಲ ಬೆಂಕಿ ಇರುತ್ತೆ. ಇದನ್ನು ಕೆಲವು ಕಡೆ ಕೈ ಬಿಡಬೇಕಾ? ಎಲ್ಲೂ ಬಿಡಲ್ಲ. ಅಂದರೆ ಅದನ್ನು ಸಂಕೋಚ ಇಲ್ಲವೇ ಇಲ್ಲ, ಎಲ್ಲ ಕಡೆ ಈ ರೂಲ್ಸ್ ಅಪ್ಲಿಕೇಬಲ್. ಆದರೆ ಒಂದು ಕ್ರಿಯೆಯಲ್ಲಿ ಕರ್ತೃ ಬೇರೆ ಆಗಿರುತ್ತೆ, ಕರ್ಮ ಬೇರೆ ಆಗಿರುತ್ತೆ. ಇದನ್ನು ಸಂಕೋಚ ಮಾಡಬೇಕೋ ಬೇಡವೋ? ಮಾಡಬೇಕು. ಆದ್ದರಿಂದ ಉತ್ಸರ್ಗ. ತತಕ್ಕಿಂ ಲಬ್ಧಂ ಇತಿ ಚೇತ್ ದೋಷದ್ವಯಂ ಪರಿಹೃತಂ ಇತಿ ಕ್ರಮೇಣಾಹ ಅಭೇದೋಪೀತಿ ಅಭೇದೋಪಿ ವಿಶೇಷೇ ಸ್ಯಾತ್ ಬಲೀಸೋಪ್ಯನಬೋಧಿತಃ. ಏವಂಚ ಅಹಂ ಮಾಂ ಜಾನಾಮಿ ಎಂಬಲ್ಲಿ ಕರ್ತೃಕರ್ಮ ಬೇರೆ ಆಗದಿದ್ದರೂ ಒಂದೇ ಆದರೂ ವಿಶೇಷದಿಂದ ಒಬ್ಬನಿಗೆ ಕರ್ತೃತ್ವ ಕರ್ಮತ್ವವನ್ನು ಕೊಡಿಸ್ತೇವೆ. ಯಸ್ಮಾತ್ ಕರ್ಮಕರ್ತೃ ಉತ್ಸರ್ಗತ ಏವ ಭಿದ ತಸ್ಮಾತ್ ವಿಶಿನಷ್ಟಿ ಸ್ವವಿಷಯಂ ವಿಸರ್ಗ ವಿಷಯಾತ್ ವ್ಯವಚ್ಛಿನತಿ
ಇತಿ ವಿಶೇಷ. ಇಲ್ಲಿ ವಿಶೇಷ ವಿಶೇಷ ಅಂದರೆ ಆ ವಿಶೇಷ ಅಲ್ಲ, ವಿಶಿನಷ್ಟಿ ಸವಿಷಯಂ ಉತ್ಸರ್ಗಾದಿತಿ ವಿಶೇಷ. ಜನರಲ್ ರೂಲ್ಸನ್ನು ತಪ್ಪಿಸುತ್ತೆ ಯಾವುದೋ ಅದನ್ನು ವಿಶೇಷ ಅಂತ ಕರೀತಾರೆ. ಜನರಲ್ ರೂಲ್ಸ್ ಕರ್ಮಕರ್ತರು ಬೇರೆ ಆಗಿರಬೇಕು ಅಂತ, ಆತ್ಮನ ವಿಷಯದಲ್ಲಿ ಬೇರೆ ಆಗಿರಲ್ಲ, ಅದನ್ನು ತಪ್ಪಿಸುತ್ತೆ ವಿಶೇಷ. ಅಪವಾದ, ಅಲ್ಲಿಗೆ ವಿಶೇಷ ಅಂದರೆ ಅಪವಾದ. ತಸ್ಮಿನ್ ಸತಿ ಅಭೇದೋಪಿ ಸ್ಯಾತ್. ಇಂಥ ಅಪವಾದ ಇದ್ದಾಗ ಕರ್ತೃಕರ್ಮ ಬೇರೆ ಆಗಬೇಕು ಅಂತಿಲ್ಲ, ಅಭೇದೋಪಿ ಸ್ಯಾತ್. ತಥಾಚ ಮಾಮಹಂ ಜಾನಾಮಿ ಇತಿ ಉಪಪನ್ನಂ ಭವತಿ ಯತಶ್ಚ ಉತ್ಸರ್ಗೋಪಿ ಅಪವಾದಾಭಾವೇ ಬಲಿ ಸ್ವಸಾಧ್ಯ ಸಮರ್ಥನೇ ಸಮರ್ಥ. ಮೂಲದಲ್ಲಿ ಬಲಿ ಅಂತಿದೆ, ಸ್ವಸಾಧ್ಯ. ಅಪವಾದ ಇಲ್ಲದೇ ಇದ್ದಾಗ ಉತ್ಸರ್ಗ ತನ್ನ ಕೆಲಸ ಮಾಡುತ್ತೆ. ಪ್ರಕೃತದಲ್ಲಿ ಆತ್ಮಾನಂ ಪರಸ್ಮಿ ಶಂಸತಿ ಎಂಬಲ್ಲಿ ಅಪವಾದ ಇಲ್ಲ. ಕರ್ಮ ಸರ್ವಗತ ಆತ್ಮ, ಕರ್ತೃ ಜೀವ ಅಂತ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಇಲ್ಲಿ ಆ ಉತ್ಸರ್ಗ ನಿಯಮ ಬಂದೇ ಬರ್ತದೆ. ನ ಚಾಸ್ತಿ ಪ್ರಕೃತಿ ಅಪವಾದ, ತಸ್ಮಾತ್ ಅತ್ರ ಹೇತುತ್ವೇನ ಉಪಾದಾನಂ ಅಪಿ ಯುಜ್ಯತೆ ಯಥಾಹಿ ನಹಿಂಸ್ಯಾತ್ ಸರ್ವಾಭೂತಾನಿ ಇತಿ ಔತ್ಸರ್ಗಿಕಃ ಭೂತಹಿಂಸಾ ನಿಷೇಧಃ ಅಗ್ನಿಶೋಮೀಯ ಪಶುಹಿಂಸಾ ವಿಧಿನಾ ಅಪೋಜ್ಯತೆ. ನಹಿಂಸ್ಯಾ ಸರ್ವಾಭೂತಾನಿ ಅನ್ನೋದು ಜನರಲ್ ರೂಲ್ಸ್, ಅಂದರೆ ಪ್ರಾಣಿ ಹಿಂಸೆಯನ್ನು ಮಾಡಬಾರ್ದು ಅಂತ. ಇದು ಎಲ್ಲಿ ಬರಲ್ಲ, ಅಪ್ಲೈ ಆಗಲ್ಲ. ಅಗ್ನಿಶೋಮೀಯಂ ಪಶುಮಾಲ ಭೇದ, ಯಾವ ವೇದ ಹಿಂಸೆ ಮಾಡಬಾರದು ಅಂತ ಹೇಳ್ತೋ ಅದೇ ವೇದ ಈ ಯಾಗದಲ್ಲಿ ಬಲಿಪಶುವನ್ನು ಕೊಡ್ರಿ ಅಂತ ಹೇಳ್ತು. ಅಲ್ಲಿಗೆ ಅಲ್ಲಿ ಆ ಜನರಲ್ ರೂಲ್ಸ್ ಅಪ್ಲಿಕೇಬಲ್ ಆಗಲ್ಲ, ಯಾಕೆ ಅಪವಾದ ಇದೆ. ಆದ್ದರಿಂದ ಭವತಿ ಚ ಅನಪೋದಿತೆ ಬ್ರಹ್ಮಹಿಂಸಾದಿ ಅಕರ್ಣೀಯತ್ವೇ ಪ್ರಮಾಣಂ. ಒಬ್ಬ ಬ್ರಾಹ್ಮಣನ ಮೇಲೆ ಸಿಟ್ಟು ಬಂದು ಕತ್ತಿ ಎತ್ತಿದ್ದು ಮಾ ಹಿಂಸಾ ಸರ್ವ ಅಲ್ಲಿ ಬರುತ್ತೆ ಅದು, ಯಾಕೆಂದರೆ ಅಲ್ಲಿಗೆ ಅಪವಾದ ಇಲ್ಲ. ಅಂದರೆ ಜನರಲ್ ರೂಲ್ಸ್ ಎಲ್ಲಿ ಬರುತ್ತೆ ಅಂದರೆ ಯಾವ ರೂಲ್ಸನ್ನು ಯಾವುದು ಹೇಳ್ತೋ ಅದೇ ಹಿಂಸೆ ಮಾಡಬಹುದು ಅಂತ ಹೇಳಿದಾಗ ಅಲ್ಲಿ ಬರಲ್ಲ. ಅದು ಮೌನವಾಗಿದ್ದಾಗ ಆ ಜನರಲ್ ರೂಲ್ಸ್ ಅಪ್ಲೈ ಆಗುತ್ತೆ. ನನ್ವೇವಂ ತರ್ಹಿ ಪ್ರಮೇಯತ್ವ ಅನಿತ್ಯತ್ವಯೋರಪಿ ಏವಂ ವಕ್ತುಂ ಶಕ್ಯತೆ ಏವ ಪ್ರಮೇಯತ್ವಸ್ಯ ಔತ್ಸರ್ ಅನಿತ್ಯತ್ವೇನ ಔತ್ಸರ್ಗಿಕೀ ವ್ಯಾಪ್ತಿ ಅಪವಾದೇನ ತು ಆಕಾಶಾದೌ ನಿತ್ಯತ್ವಂ. ಹಾಗಾದರೆ ಯತ್ ಪ್ರಮೇಯಂ ತದನಿತ್ಯಂ ಹೇಳ್ಬೋದಾ? ಅಂದರೆ ಯಾವುದು ವಸ್ತುವೋ ಅದು ಅನಿತ್ಯ ಹೇಳ್ಬೋದಾ ಇಲ್ವೋ? ಹಾಂ, ಇದು ರೂಲ್ಸ್ ಅಪ್ ಜನರಲ್ ರೂಲ್ಸ್ ಆಗ್ಬೋದಾ? ಹೇಗೆ, ಯಾಕಿಲ್ಲ? ಇವಾಗ ಮಾ ಹಿಂಸ್ಯಾತ್ ಅನ್ನೋದು ಜನರಲ್ ರೂಲ್ಸ್ ಹೌದಲ್ಲೋ, ಅದಕ್ಕೆ ಅಪವಾದ ಇಲ್ಲ ಬಿಡ್ತೀರಿ. ಹಾಗೆ ಯಾವುದು ವಸ್ತುವೋ ಅದು ಅನಿತ್ಯ, ಆಕಾಶ ಅಲ್ಲಿ ಬಿಡ್ರಿ ಆ ರೂಲ್ಸ್. ಎಲ್ಲೆಲ್ಲಿ ಅಪವಾದ ಬರುತ್ತೋ ಅಲ್ಲೆಲ್ಲ ಬಿಟ್ಟರೆ ಯತ್ ಪ್ರಮೇಯಂ ತದನಿತ್ಯಂ ಅನ್ನೋದು ಜನರಲ್ ರೂಲ್ಸ್ ಆಗಲಿ ಅಂತ ಪ್ರಶ್ನೆ ಆಯಿತಾ? ಯಾರು ಮನುಷ್ಯರೋ ಅವರಿಗೆ ಹೊಡಿಬೋದು ಅಂತ, ಯಾಕೆ ಅಂದರೆ ಮೇಷ್ಟ್ರು ಮಕ್ಕಳಿಗೆ ಹೊಡಿತಾರೆ ಅಲ್ಲ, ಮಗ ಅಪ್ಪನಿಗೆ ಹೊಡೆದ್ರೆ ಅಲ್ಲಿ ಅಪವಾದ ಬಿಡ್ರಿ. ಇದು ಇಂಥದ್ದು ಒಂದು ರೂಲ್ಸ್ ಆಗಲಿ ಅಂತ ಪ್ರಶ್ನೆ. ಇದೆಲ್ಲ ಕೊಂಕು ಪ್ರಶ್ನೆಗಳು ಇದು. ಅಪವಾದಾಭಾವಾತ್ ಶಬ್ದಾದೌ ಅನಿತ್ಯತ್ವ ಸಾಧಕತಾ. ಪ್ರಮೇಯಂ ಅನಿತ್ಯಂ ಅನ್ನೋದು ಎಲ್ಲಿ ಅಪ್ಲೈ ಆಗತ್ತೆ? ಶಬ್ದಕ್ಕೆ. ಶಬ್ದವು ಪ್ರಮೇಯ, ಅನಿತ್ಯ.
ಅಲ್ಲಿ ಅಪವಾದ ಇಲ್ಲ, ಆದ್ದರಿಂದ ಆ ರೂಲ್ಸ್ ಬರುತ್ತೆ. ಆಕಾಶದಲ್ಲಿ ನಿತ್ಯ, ಆದ್ದರಿಂದ ಈ ರೂಲ್ಸ್ ಅಪ್ಲಿಕೇಬಲ್ ಅಲ್ಲ. ಅದನ್ನು ಇದು ಒಂದು ಜನರಲ್ ರೂಲ್ಸ್ ಅಂತ ಮಾಡಿಬಿಡ್ರಿ ಅಂತ. ತತಶ್ಚ ಅನೇಕಾಂತಿಕತಾ ಉಚ್ಛೇದ ಸ್ಯಾತ್ ಮೈವಂ ಸಾಮಾನ್ಯ ವಿಷೇಣ ಹಿ ಪ್ರಮಾಣೇನ ಅರ್ಥೇ ಪ್ರತೀತೆ ಸತಿ ವಿಶೇಷ ವಿಷಯೇಣ ಅಪವಾದೋ ಭವತಿ ತತಶ್ಚ ಸರ್ವತಃ ಪ್ರಸಕ್ತ ಬುದ್ಧಿಃ ತದ್ವಿಷಯಂ ಪರಿತ್ಯಜ್ಯ ಅನ್ಯತ್ರ ವಿಶ್ರಾಮ್ಯತಿ ನ ಚ ಸರ್ವಭೂತ ಹಿಂಸಾ ನಿಷೇಧಸ್ಯ ಇವ ಪ್ರಮೇಯತ್ವ ಅನಿತ್ಯತ್ವ ವ್ಯಾಪ್ತೇಹ ಕೇನಾಪಿ ಪ್ರಮಾಣೇನ ಪ್ರಾಪ್ತಿರಸ್ತಿ ಖಿನ್ನಾಮ ಪ್ರಮೇಯತ್ವಂ ನಿತ್ಯತ್ವ ಅನಿತ್ಯತ್ವಾಭ್ಯಾಂ ಸಹ ವ್ಯವಸ್ಥಿತಮೇವ ಉಪಲಭ್ಯತೆ ಇತಿ ನತತ್ರ ಉತ್ಸರ್ಗಾಪವಾದನ್ಯಾಯಸ್ಯ ಅವಕಾಶಃ. ಅದಕ್ಕೆ ನಾವು ಹೇಳ್ತೇವೆ, ಜನರಲ್ ರೂಲ್ಸ್ ನೀವು ಮಾಡೋದಲ್ಲ, ಜನರಲ್ ರೂಲ್ಸ್ ಒಂದು ಪ್ರಮಾಣದಿಂದ ಸಿದ್ಧ ಆಗಬೇಕು. ಮಾಹಿಂಸ್ಯಾ ಸರ್ವಾ ಭೂತಾನಿ, ನಾವು ಮಾಡಿದ್ದ ವೇದ ಹೇಳ್ತು, ಈ ರೂಲ್ಸನ್ನು ಒಪ್ಕೊಳ್ಳೋದು. ಇದಕ್ಕೆ ವೇದವೇ ಎಲ್ಲಿ ವಿರುದ್ಧವಾಗಿ ಮಾತನಾಡ ಇದೆಯೋ ಅಲ್ಲಿ ಬಿಡಬೇಕು. ಹೀಗೆ ಸಾಮಾನ್ಯ ನಿಯಮ, ಉತ್ಸರ್ಗ ನಿಯಮ ಏನಿದೆಯೋ ಅದನ್ನು ನಮಗೆ ಬೇಕಾದಂತೆ ಕಲ್ಪನೆ ಮಾಡೋದಲ್ಲ, ಒಂದು ಪ್ರಮಾಣ ಬೇಕು. ಯತ್ ಪ್ರಮೇಯಂ ತದನಿತ್ಯಂ, ಹೀಗೆ ಕಲ್ಪನೆ ಮಾಡಲಿಕ್ಕೆ ನಿಮಗೇನು ಆಧಾರ ಹೇಳಿ. ನಮಗೆ ಪ್ರಮೇಯ ಅಂದರೆ ವಸ್ತು, ವಸ್ತುಗಳೆಲ್ಲ ಅನಿತ್ಯ ಕಂಡಿದೆಯಾ ನಿಮಗೆ? ಕೆಲವು ವಸ್ತುಗಳು ನಿತ್ಯ, ಕೆಲವು ವಸ್ತುಗಳು ಅನಿತ್ಯ ಅಂತ ಕಂಡಿದೆ. ಅಲ್ಲಿಗೆ ವಸ್ತುಗಳೆಲ್ಲ ಅನಿತ್ಯ ಅನ್ನೋ ರೂಲ್ಸೇ ನಮಗೆ ಪ್ರಮಾಣ ಸಿದ್ಧ ಅಲ್ಲ. ಅಂದ ಅದು ರೂಲ್ಸು, ಕೆಲವು ಕಡೆ ಎಕ್ಸೆಪ್ಷನ್ನು ಅಂತಂದರೆ ರೂಲ್ಸ್ ಆಗಬೇಕಾದ್ರೆ ಅದಕ್ಕೊಂದು ಪ್ರಮಾಣ ಬೇಕು, ಅಂದ ಅದು ನಿಯಮ ಆಗಲ್ಲ. ಏವಂ ತರ್ಹಿ ಕರ್ಮಕರ್ತೃಭಾವೋಪಿ ಭೇದಾಭೇದಾಭ್ಯಾಂ ಸಹ ವ್ಯವಸ್ಥಿತ ಏವ ಉಪಲಬ್ಧ ಇತಿ ಕಥಮತ್ರಾಪಿ ಉತ್ಸರ್ಗಾಪವಾದನ್ಯಾಯಸ್ಯ ಅವಕಾಶಃ ಮೈವಂ ಪ್ರತ್ಯಕ್ತ ಪರಾಕ್ತರೂಪೋ ಹಿ ಕರ್ಮಕರ್ತೃಭಾವಃ ನ ತಾವತ್ ಆಪಾತತಃ ವಿರೋಧಾತ್ ಭೇದೇನ ಘಟನೀಯೋ ವಾ ವಿಶೇಷೇಣ ವಾ ತತ್ರ ಭೇದೋ ಮುಖ್ಯಃ ವಿಶೇಷಸ್ಸು ಪ್ರತಿನಿಧಿಃ ಇತ್ಯುಕ್ತಂ ನ ಚ ಮುಖ್ಯ ಪ್ರತಿನಿಧ್ಯೋಃ ಸಮಕಕ್ಷತಯಾ ಪ್ರತಿಭಾಸೋ ಭವತಿ ಅತಃ ಭೇದಃ ಸಾಮಾನ್ಯತಃ ಪ್ರಾಪ್ನೋತಿ ವಿಶೇಷಸ್ತು ಅಪವಾದೇನ ಇತಿ ಯುಕ್ತಮುಕ್ತಂ. ಇವಾಗ ಮತ್ತೆ ಅಟ್ಯಾಕ್ ಮಾಡ್ತಾನೆ ನೋಡಿ. ನೀವು ವಸ್ತುಗಳೆಲ್ಲ ಅನಿತ್ಯ ಅಂತ ರೂಲ್ಸ್ ಮಾಡಲ್ಲ, ಚೂರಿರಿ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಕೆಲವು ವಸ್ತುಗಳು ನಿತ್ಯ ಕಂಡಿದೆ, ಕೆಲವು ವಸ್ತುಗಳು ಅನಿತ್ಯ ಕಂಡಿದೆ, ಆದ್ದರಿಂದ ವಸ್ತುಗಳು ಅನಿತ್ಯ ಅನ್ನೋದು ರೂಲ್ಸ್ ಅಲ್ಲ ಅಂತ. ಕ್ರಿಯೆಯಲ್ಲಿ ಕರ್ಮ ಮತ್ತು ಕರ್ತೃಗಳು ಬೇರೆ ಆಗಿರಬೇಕು. ಕಂಡಿದೆಯಾ? ಕೆಲವು ಕಡೆ ಒಂದಾಗಿ ಕಂಡಿದೆ, ಕೆಲವು ಕಡೆ ಬೇರೆ ಆಗಿ ಕಂಡಿದೆ. ನೀವು ರೂಲ್ಸ್ ಮಾಡಿದಿರಿ, ಕ್ರಿಯೆಯಲ್ಲಿ ಕರ್ಮ ಮತ್ತು ಕರ್ತೃಗಳು ಬೇರೆ ಆಗಿರಬೇಕು, ಇದು ಎಕ್ಸೆಪ್ಷನ್ ರೂಲ್ಸ್ ಅಂತೀರಿ. ಹೇಗೆ ಮಾಡ್ತೀರಿ? ಕ್ರಿಯೆಯಲ್ಲಿ ಕರ್ಮಕರ್ತೃಗಳು ಒಂದಾಗಿದ್ದೂ ಕಂಡಿದೆ, ಬೇರೆಯಾಗಿದ್ದೂ ಕಂಡಿದೆ. ಹಾಗೆ ಪ್ರಮೇಯವಾದ ವಸ್ತುಗಳು ನಿತ್ಯವಾಗಿದ್ದೂ ಕಂಡಿದೆ, ಅನಿತ್ಯವಾಗಿದ್ದೂ ಕಂಡಿದೆ. ಅಲ್ಲಿ ರೂಲ್ಸನ್ನು ಕಾಯಿನ್ ಮಾಡಲ್ಲ. ಹಾಗೆ ಕ್ರಿಯೆಯಲ್ಲಿ ಕರ್ತೃ ಒಂದಾಗಿರೋದು, ಕರ್ತೃಕರ್ಮಗಳು ಒಂದಾಗಿರೋದು ಕಂಡಿದೆ, ಬೇರೆಯಾಗಿರೋದು ಕಂಡಿದೆ. ಆಮೇಲೆ ಇಲ್ಲೂ ಕೂಡ ಉತ್ಸರ್ಗ ನಿಯಮವನ್ನು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ. ಕರೆಕ್ಟಾದ ಅಟ್ಯಾಕ್ ಅದು. ಅದಕ್ಕೆ ಹೇಳ್ತಾರೆ,
ಇವಾಗ ಕರ್ತೃಕರ್ಮ ಒಂದಾಗಿರೋದು ಕಂಡಿರೋದಲ್ಲಿ ಮಾಮಹಂ ಜಾನಾಮಿ, ಬೇರೆ ಆಗಿರಬೇಕು ಅನ್ನೋದಕ್ಕೆ ಒಂದು ಕಾರಣ ಇದೆ ನೋಡ್ರಿ. ಕರ್ತೃ ಯಾವತ್ತು, ಕರ್ತೃ ಅಂದರೆ ಜಾನ ಇಚ್ಛಾ ಪ್ರಯತ್ನ, ಯಾರಲ್ಲಿರುತ್ತೆ ಹೇಳಿ? ಆತ್ಮನಲ್ಲಿ, ಆತ್ಮದೇಹದ ಒಳಗಡೆ ಇರ್ತಾನೆ. ಕರ್ಮ ಇವೆಲ್ಲ ಹೊರಗಡೆ ಇರ್ತದೆ. ಅಲ್ಲಿಗೆ ಕರ್ತೃ ಪ್ರತ್ಯಕ್ ಒಳಗಡೆ ಇರುವನು ಪರಾಕ್, ಕರ್ಮ ಪ್ರತ್ಯಕ್, ಒಂದು ಹೊರಗಡೆ ಒಂದು ಒಳಗಡೆ. ಅಂದಮೇಲೆ ಕರ್ತೃಕರ್ಮ ಒಂದಾಗಿರಬೇಕು ಬೇರೆಯಾಗಿರಬೇಕು? ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಪ್ರತ್ಯಕ್ತ್ವ ಪರಾಕ್ತ್ವ ರೂಪ ವಿರುದ್ಧ ಧರ್ಮಗಳು ಇರೋದರಿಂದ ಕರ್ತೃಕರ್ಮಗಳು ಏನಾಗಿರ್ತವೆ? ಬೇರೆ ಆಗಿರುತ್ತೆ. ರೂಲ್ಸ್ ಫಾರ್ ಮಾಡಿದ್ದು. ಆದರೆ ಮಾಮಹಂ ಜಾನಾಮೆಂಬಲ್ಲಿ ಇದು ಕೈ ಕೊಡ್ತು, ಎರಡೂ ಒಳಗಡೆ ಇದೆ. ಆವಾಗ ಏನು ಮಾಡಬೇಕು? ಎಕ್ಸೆಪ್ಷನ್, ವಿಶೇಷ. ಆ ವಿಶೇಷವನ್ನು ಭೇದ ಪ್ರತಿನಿಧಿ ಅಂತ ಕರೀತೇವೆ. ಪ್ರತಿನಿಧಿಗಳಿಗೆ ಎಲ್ಲಿ ಅವಕಾಶ? ರಾಜ ಮಂತ್ರಿ, ರಾಜನ ಮಂತ್ರಿ, ರಾಜನ ಪ್ರತಿನಿಧಿ ಮಂತ್ರಿ, ಅವನೆಲ್ಲಿ ತನ್ನ ಕಾರ್ಯಭಾರವನ್ನು ನಡೆಸ್ತಾನೆ? ರಾಜನ ಆಬ್ಸೆನ್ಸಲ್ಲಿ. ರಾಜ ಇದ್ದಾಗ ರಾಜನೇ. ಹಾಗೆ ಕರ್ತೃಕರ್ಮಗಳಿಗೆ ಭೇದ ರಾಜಂತರ, ಕರ್ತೃಕರ್ಮಗಳಿಗೆ ಭೇದ ಇಲ್ಲದಿದ್ದರೂ ವಿಶೇಷ ಮಂತ್ರಿತರ. ಅದನ್ನ ಉತ್ಸರ್ಗವಾಗಿ ಇರೋದು ಯಾವುದು? ರಾಜ ಆಡಳಿತ ನಡೆಸೋದು. ಉತ್ಸರ್ಗವಾದಿ ಕರ್ಮಕರ್ತೃಗಳಿಗೆ ಇರೋದು ಯಾವುದು? ಭೇದ. ಅದು ಇಲ್ಲದೇ ಇರುವಲ್ಲಿ ಕೆಲವು ಕಡೆ ವಿಶೇಷ. ಆದ್ದರಿಂದ ಜನರಲ್ ರೂಲ್ಸ್ ಏನು? ಕ್ರಿಯೆಯಲ್ಲಿ ಕರ್ತೃಕರ್ಮ ಬೇರಾಗಿರುತ್ತೆ. ಕೆಲವು ಕಡೆ ಬೇರೆ ಭೇದ ಇಲ್ಲದೇ ಇದ್ದಾಗ ಮಾತ್ರ ವಿಶೇಷ ಆ ಕಾರ್ಯಭಾರ ಮಾಡ್ತದೆ. ಆದ್ದರಿಂದ ಅದು ಜನರಲ್ ರೂಲ್ಸ್ ಆಗುತ್ತೆ. ಎಕ್ಸೆಪ್ಷನ್ ಕೆಲವು ಒಂದೆರಡು ಕಡೆ ಕಂಡಿದ್ದು ಎಕ್ಸೆಪ್ಷನ್ ಆಗುತ್ತೆ. ಯಥಾಚ ಅನುಗತ ಸಾಮಾನ್ಯಾಭಾವೀಪಿ ಉತ್ಸರ್ಗ ಅಪವಾದ ಅನ್ಯಾಯ ಸಂಭವ ತಥಾ ವಕ್ಷಾಮಹ. ಇದಕ್ಕೆ ಹೇಳೋದು ತುಂಬ ಇದೆ. ನೈಯಾಯಿಕರಂತಾರೆ, ಉತ್ಸರ್ಗಾಪವಾದ ನ್ಯಾಯಗಳನ್ನು ಒಪ್ಪಬೇಕಾದರೆ ಜಾತಿ ಅಂತ ಒಂದು ಬೇಕೇ ಬೇಕು ಅಂತ. ನಾವು ಜಾತಿಯನ್ನು ಒಪ್ಪಲ್ಲ. ಜಾತಿ ಅಂದರೆ ಅನುಗತವಾದ ಅನೇಕ ವಸ್ತುಗಳಲ್ಲಿರುವ ಒಂದು ಧರ್ಮ. ನಮ್ಮ ರೀತಿಯಲ್ಲಿ ಅನೇಕ ವಸ್ತುಗಳಲ್ಲಿ ಒಂದು ಧರ್ಮ ಇಲ್ಲ. ಹಾಗಿದ್ದ ಮೇಲೆ ಈ ಉತ್ಸರ್ಗಾಪವಾದಗಳನ್ನು ಕಲ್ಪನೆ ಮಾಡೋದು ಹೇಗೆ ಅಂತ ನೈಯಾಯಿಕರ ಆಕ್ಷೇಪ. ಅದಕ್ಕೆ ವೈಶೇಷಿಕಾಧಿಕರಣದಲ್ಲಿ ನಾವು ಉತ್ತರ ಹೇಳ್ತೇವೆ ಅಂದರು. ಸೂಪಾಧಿಕ ಸಂಬಂಧಸ್ಯ ಸಾಧನಾಂಗತಾಭಾವವತ್ ಸೋಪಾಧಿಕ ವ್ಯಭಿಚಾರಸ್ಯಾಪಿ ನ ದೂಷಣಾಂಗತ್ವಂ ಇತಿ ಕಿಮತ್ರಾಲೌಕಿಕಂ ವಕ್ಷತೆ ಚೈತತ್. ಸೋಪಾಧಿಕ ಸಾಧ್ಯದ ಸಂಬಂಧ ಹೇತುವಿನಲ್ಲಿ ಇದೆ. ಹೇತುವಿಗೆ ಸಾಧ್ಯದ ಸಂಬಂಧ ಒಂದು ನಿಮಿತ್ತದಿಂದ ಬರ್ತದೆ. ಉದಾಹರಣೆಗೆ, ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಇದೆ, ಅದಕ್ಕೊಂದು ಕಾರಣ ಇಲ್ಲ. ಅಂದರೆ ಅಗ್ನಿನೇ ಧೂಮಕ್ಕೆ ಕಾರಣ. ಆದರೆ ಎಲ್ಲಿ ಅಗ್ನಿ ಇದೆಯೋ ಅಲ್ಲಿ ಧೂಮ ಇರುತ್ತೆ ಹೇಳಕ್ಕೆ ಬರಲ್ಲ. ಎಲ್ಲಿ ಅಗ್ನಿ ಇದ್ದು ಕಟ್ಟಿಗೆಯಲ್ಲಿ ಸ್ವಲ್ಪ ನೀರು ಇರುತ್ತೋ ಅಲ್ಲಿ ಧೂಮ ಇರುತ್ತೆ. ಇದು ಸೋಪಾಧಿಕ ಸಂಬಂಧ. ಇನ್ನೊಂದು ಕಂಡೀಷನ್ ಬೇಕು, ಕಟ್ಟಿಗೆ ಒದ್ದೆ ಆಗಿರಬೇಕು ಅನ್ನೋದು ಕಂಡೀಷನ್. ಇದು ಸೋಪಾಧಿಕ ಸಂಬಂಧ. ಈ ಸೋಪಾಧಿಕ ಸಂಬಂಧ ಎರಡಕ್ಕಿದ್ದರೆ ಒಂದನ್ನು ನೋಡಿ ಇನ್ನೊಂದು ಇದ್ದೇ ಇದೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರೋದಿಲ್ಲ. ಬೆಂಕಿ ಇರೋದರಿಂದ ಹೊಗೆ ಇದ್ದೇ ಇದೆ ಮಾಡ್ಬೋದಾ? ಇಲ್ಲ. ಕೆಂಡದಲ್ಲಿ ಬೆಂಕಿ ಇದೆ, ಹೊಗೆ ಇರಲ್ಲ. ಆದ್ದರಿಂದ ಸೋಪಾಧಿಕ ಸಂಬಂಧವು ಸಾಧನಕ್ಕೆ ಹೇಗೆ ಅಂಗಾಗಲ್ವೋ ಅದರಂತೆ ಸೋಪಾಧಿಕ ವ್ಯಭಿಚಾರವು ಸಾಧ್ಯ ಸಾಧನಗಳಿಗೆ ಸಂಬಂಧ ನಿಯಮವನ್ನೂ ತೊಂದರೆ ಮಾಡಲ್ಲ. ಪ್ರಕೃತದಲ್ಲಿ ಕರ್ತೃಕರ್ಮಗಳಿಗೆ ಭೇದ ಇರಬೇಕು ಅನ್ನೋದು ಸೋಪಾಧಿಕ ಇದು ನಿಯಮ. ಇದಕ್ಕೆ ಕೆಲವು ಕಾರಣದಿಂದ ಆತ್ಮನಲ್ಲಿ ವ್ಯಭಿಚಾರ ಬರುತ್ತದೆ, ಅದೇನು ತೊಂದರೆ ಆಗಲ್ಲ. ಆದ್ದರಿಂದ ಉತ್ಸರ್ಗತಃ ಕರ್ತೃಕರ್ಮಗಳು ಬೇರೆ ಆಗಿರಬೇಕು ಅನ್ನೋ ನಿಯಮವನ್ನು ಒಪ್ಪಬಹುದು. ಶ್ರೀಕೃಷ್ಣಾರ್ಪಣಮಸ್ತು. ಮೂರು ನಾಲ್ಕು ದಿವಸದಿಂದ ವಿದ್ಯಾಮಾನ್ಯರ ಆರಾಧನೆಯ ನಿಮಿತ್ತವಾಗಿ ಅವರ ಸನ್ನಿಧಾನದಲ್ಲಿ
ಪರ್ಯಾಯ ಶ್ರೀಪಾದಂಗಳವರು ಕೃಷ್ಣಮಠದಲ್ಲಿ ಬೇಕಾದಂತೆ ಈ ಪಾಠದ ವ್ಯವಸ್ಥೆಯನ್ನು ಮಾಡಬಹುದಾದರೂ ಕೂಡ ವಿದ್ಯಾಮಾನ್ಯರ ಆರಾಧನೆಯಾದ್ದರಿಂದ ಅವರ ಸನ್ನಿಧಿಯಲ್ಲೇ ನಡೆಯಬೇಕು ಅನ್ನೋ ಕಾರಣದಿಂದ ಈ ಪಾಠವನ್ನು ಇಲ್ಲಿ ವ್ಯವಸ್ಥೆಗೊಳಿಸಿದ್ದಾರೆ. ಆದರೆ ಒಂದು ವ್ಯತ್ಯಾಸ ಅಂದರೆ ಆರಾಧನೆ ಟೈಮಲ್ಲಿ ಈ ಪಾಠ ಇಲ್ಲವೇ ಇಲ್ಲ, ನಾಳೆಯಿಂದ ಶುರು ಅದು, ನಾಳೆ ನಾಡದು ಅಂತ. ಇವತ್ತು ಪೂರ್ವಾರಾಧನೆ ಅಂತ ಇಟ್ಟುಕೊಂಡು ಇಲ್ಲಿವರೆಗೆ ಪೂರ್ವಭಾವಿಯಾಗಿ ನಡೆದಿದೆ. ವಿದ್ಯಾಮಾನ್ಯರು ತಮ್ಮ ಜೀವನದಲ್ಲಿ ಉದ್ದಕ್ಕೂ ಸಾಧಿಸಿಕೊಂಡು ಮತ್ತೊಬ್ಬರಿಗೆ ಹೇಳಿಕೊಂಡು ಬರ್ತಾ ಇದ್ದಿದ್ದ ದೊಡ್ಡ ಅವರ ಧ್ಯೇಯ ಸ್ವಾಧ್ಯಾಯ ಪ್ರವಚನಾಭ್ಯಂ ನ ಪ್ರಮದಿತವ್ಯಂ. ಆಚಾರ್ಯರು ಅದಕ್ಕೆ ಒತ್ತು ಕೊಟ್ಟಿದ್ದಾರೆ, ನೀವು ನಿರಂತರ ಸ್ವಾಧ್ಯಾಯ ಪ್ರವಚನಗಳನ್ನು ಮಾಡಬೇಕು ಅಂತ. ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಾಧ್ಯಾಯ ಆದರೂ ಮಾಡಿರಿ. ಯಾಕೆಂದರೆ ಪ್ರವಚನ ಮಾಡಲಿಕ್ಕೆ ಬರೀ ತಲೆ ಸಾಲದು, ಬಾಯಿನೂ ಬೇಕು, ಅಭ್ಯಾಸ ಬೇಕು. ಅದು ಎಲ್ರಿಗೂ ಭಗವಂತ ಕೊಡ್ತಾನೆ ಅಂತ ಹೇಳೋಕ್ಕೆ ಬರಲ್ಲ. ಆದ್ದರಿಂದ ಸ್ವಾಧ್ಯಾಯವನ್ನಾದರೂ ಮಾಡಿರಿ. ಅಲ್ಲ, ಸ್ವಾಧ್ಯಾಯ ಮಾಡಲಿಕ್ಕೆ ನಮಗೆ ಗುರುಗಳು ಸಿಗಲ್ಲ ಅಂದರೆ ಸ್ವಯಮೇವ ಸಮಭ್ಯಸೇತು. ಗುರುಗಳು ಸಿಕ್ಕಿದ್ರೆ ಅವರ ಹತ್ರ ಕೂತುಕೊಂಡು ಓದ್ರಿ, ಇಲ್ಲ ಅಂದರೆ ಸ್ವಯಮೇವ ಸಮಭ್ಯಸೇತು. ಆಗ ಸ್ವಯಮೇವ ಅಭ್ಯಾಸ ಮಾಡುವಾಗ ಆಚಾರ್ಯ ಒಂದು ರಿಸ್ಟ್ರಿಕ್ಷನ್ ಹೇಳಿದರೆ, ಸಸಿದ್ಧಾಂತಂ ಅಹಾಪಯನ್. ನೀವು ಸರ್ವ ಮೂಲ ಪುಸ್ತಕ ತಗೊಳ್ಳ್ರಿ, ಕನ್ನಡ ಅನುವಾದ ಇಟ್ಕೊಳ್ಳ್ರಿ, ಎಷ್ಟು ತಿಳಿಯುತ್ತೋ ಅದನ್ನು ಓದ್ರಿ. ಸಪೋಸ್ ಓದ್ತಾ ಹೋದಾಗ ಸಸಿದ್ಧಾಂತಕ್ಕೆ ವಿರೋಧಿಯಾದ ಭಾವನೆ ಬಂದರೆ ಅದನ್ನು ಒಪ್ಕೊಳ್ಬೇಡ್ರಿ. ಸಸಿದ್ಧಾಂತ ಅಂದರೆ ಏನು? ಪರಮಾತ್ಮ ಸರ್ವಗುಣಪೂರ್ಣ ದೋಷವರ್ಜಿತ, ಅವನಿಗೆ ಅಧಿಕರೂ ಇಲ್ಲ ಸಮನೂ ಇಲ್ಲ. ಇದು ಸಸಿದ್ಧಾಂತದ ಮುಖ್ಯ ಅಂಶಗಳು. ಇದಕ್ಕೆ ವಿರೋಧ ಬರದಂತೆ ನೀವೇ ಉಪನಿಷತ್ತು ಓದ್ರಿ, ನೀವೇ ಗೀತೆ ಓದ್ರಿ, ನೀವೇ ವೇದದ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನಪಡ್ರಿ. ಅಂತೂ ಅಧ್ಯಯನ ಮಾತ್ರ ಬಿಡಬೇಡ್ರಿ ಅಂತ. ಇದು ದೊಡ್ಡ ಸಂದೇಶ ಆಚಾರ್ಯರದು. ಇಲ್ಲಿ ನಾನು ಹೇಳುತ್ತೇನೆ ಅನ್ನೋದು ಹೆಚ್ಚಲ್ಲ, ನೀವು ಕೇಳ್ತೀರಿ ಅನ್ನೋದು ಹೆಚ್ಚು. ಯಾಕೆ ಅಂದರೆ ನೀವು ಕೇಳ್ತೀರಿ ಅಂದರೆ ನಿಮ್ಮ ಚೆನ್ನೈಗೆ ಬಂದು ಪಾಠ ಮಾಡುವವರು ಇದ್ದಾರೆ. ಚೆನ್ನೈನಿಂದ ಇಲ್ಲೂ ಬಂದು ಕಷ್ಟಪಟ್ಟು ಮನೆ ಮಠ ಎಲ್ಲ ಬಿಟ್ಟು ಇಲ್ಲಿ ದಿನಕ್ಕೆ 6 ಗಂಟೆ ನಿಮ್ಮ ವೃದ್ಧಾಪ್ಯದ ಕೈಕಾಲುಗಳನ್ನು ಕಟ್ಟು ಹಾಕಿ ಇಲ್ಲಿಯ ಆಹಾರಕ್ಕೆ ಒಗ್ಗಿಕೊಂಡು ಸರಿಯಾದ ನಿದ್ದೆ ಮಾಡುವ ಅವಕಾಶಗಳನ್ನು ಕಳ್ಕೊಂಡು ಬೆಳಿಗ್ಗೆ ಎದ್ದು ತಣ್ಣೀರಿನಲ್ಲಿ ಮುಳುಗಿ ನಿಮ್ಮ ಜಪ ಪೂಜೆ ಸಂಧ್ಯಾವಂದನಗಳನ್ನು ಮಾಡಿಕೊಂಡು ದಿನಕ್ಕೆ ಒಂದು 7-8 ಗಂಟೆ ನೀವು ಪದ್ಮಾಸನದಲ್ಲಿ ಹಾಕಿ ಕೂತು ಪಾಠವನ್ನು ಕೇಳ್ತೀರಿ ಅಂದರೆ ನಿಮಗೆ ಯಾಕೆ ನಿದ್ದೆ ಬರಲ್ಲ ಅಂತ ನಂಗೆ ಆಶ್ಚರ್ಯ ಆಗುತ್ತೆ. ಅದು ಇದು ತುಂಬ ಜಟಿಲವಾದ ವಿಷಯಗಳು. ಒಳ್ಳೆ ಕಥೆನೋ ಕಾದಂಬರಿನೋ ಪುರಾಣನೋ ಹೇಳ್ತಾ ಇದ್ದರೆ ಕೇಳೋಣ ಅಂತ ನಿದ್ದೆ ಬಿಟ್ಟು ಕಣ್ಣು ಅರಳಿಸುತ್ತೆ. ಅಷ್ಟು ಸುಲಭವಾಗಿ ತಲೆಯನ್ನು ಕಾನ್ಸಂಟ್ರೇಷನ್ ಮಾಡಿದರೆ ಮಾತ್ರ ಕೇಳುವಂಥ ವಿಷಯಗಳು ಇವೆಲ್ಲ. ಇವನ್ನು ಎಷ್ಟು ನಾವು ಇಂಟ್ರೆಸ್ಟಿಂದ ಕೇಳ್ಬೋದಂದರೆ ಅಟ್ಲೀಸ್ಟ್ 1 ಗಂಟೆ ನಮ್ಮ ಮನಸ್ಸನ್ನು ಕಟ್ಟಿ ಹಾಕಿ ಕೇಳ್ಬೋದು, ಆಮೇಲೆ ಮನಸ್ಸೇ ನಮ್ಮನ್ನು ಕಟ್ಟಿ ಹಾಕಿಬಿಡುತ್ತೆ. ಅಂತಹ ವಿಷಯಗಳು ಇದು. ಇಂಥದ್ರಲ್ಲೂ ನೀವು ಕಣ್ಣು ಕಿವಿ ಮೂಗುಗಳನ್ನು ಒಂದಾಗಿ ಮಾಡಿ ವಿದ್ಯಾಮಾನ್ಯರ ಸನ್ನಿಧಿಯಲ್ಲಿ ನಡೆಯುವ ಒಂದು ಪುಣ್ಯಕಾರ್ಯ ಅಂತ ಕೇಳ್ತಾ ಇದ್ದೀರಿ. ಆದ್ದರಿಂದ ವಿದ್ಯಾಮಾನ್ಯರು ತದಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಭಗವಂತ ಹೇಳಿದ ನನಗೆ ಕೇಳಿದ ನಿಮಗೆ ಇದು ಒಂದು ರೀತಿಯ ಬ್ರಹ್ಮ ಜಿಜ್ಞಾಸೆ. ಅದರ ಪೂರ್ಣ ಫಲವನ್ನು ನಮಗೆ ಕೊಟ್ಟು ಶ್ರವಣ ಮನನ ಧ್ಯಾನದ ಹಂತಕ್ಕೆ ನಾವು ಹೋಗಲಿಲ್ಲ. ನಮ್ಮ ಯೋಗ್ಯತೆಗೆ ಸಾಧ್ಯವಾದಷ್ಟು ನಾವು ಮಾಡುವ ಜಪದಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಕೊಟ್ಟು ಧ್ಯಾನಕ್ಕೆ ನಮಗೆ ಅನುಗ್ರಹ ಮಾಡುವಂಥ ದೊಡ್ಡ ಸಾಧನೆಯನ್ನು ಭಗವಂತ ಮುಖ್ಯಪ್ರಾಣ ಆಚಾರ್ಯರು ಗುರುಗಳು ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದವರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಆಯಿತಾ? ಇದು ಸಾಮಾನ್ಯದ ಕೆಲಸ ಅಲ್ಲ, ಬಿಳಿ ಆನೆಯನ್ನು ಸಾಕುವ ಕೆಲಸ ಇದು. ಇವತ್ತು ನಮಗೆ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಹೊತ್ತು ಹೊತ್ತಿಗೆ ಊಟ ಉಪಹಾರ ಪಾನೀಯ ಸಮಯಕ್ಕೆ ಸರಿಯಾಗಿ ಶುದ್ಧವಾಗಿ ಯಾವುದೇ ದೋಷವಿಲ್ಲದೆ ರುಚಿಕಟ್ಟಾಗಿ ಮಾಡಬೇಕು ಅಂದರೆ ಇಲ್ಲಿಯ ಕಾರ್ಯಕರ್ತರು ಅದಕ್ಕೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಅಂದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರನ್ನು ಜೊತೆಯಲ್ಲಿ ಇಲ್ಲಿಯ ಕಾರ್ಯಕರ್ತರು ಅವರಿಗೂ ಕೂಡ ಅವರು ಜ್ಞಾನ ಕಾರ್ಯದಲ್ಲಿ ಇಲ್ಲಿ ಪಾಠ ಶ್ರೋತೃಗಳಾಗಿ ಭಾಗವಹಿಸದಿದ್ದರೂ ಕೂಡ ಅವರ ಹಿನ್ನೆಲೆ ಇಲ್ಲದಿದ್ದರೆ ನಾವು ಇಷ್ಟು ಆರಾಮಾಗಿ ಕೂತ್ಕೊಳ್ಳೋಕೆ ಸಾಧ್ಯ ಇರ್ತಿರಲಿಲ್ಲ. ಮನೆಯಲ್ಲಿ ಅಡಿಗೆ ನಮ್ಮ ಹೆಂಡತಿ ಮಾಡ್ತಾಳೆ ಅಂತ ಗಟ್ಟಿಯಾಗಿ ಟಿ ವಿ ಮುಂದೆ ನಾವು ಕೂಡ್ತೀವಿ.
ಅವಳು ಮಾಡಲಿಲ್ಲ ಅಂದರೆ ಅಡುಗೆ ಮನೆಗೆ ನಾವೇ ಹೋಗಬೇಕಾಗತ್ತೆ. ಆ ಶ್ರಮವನ್ನು ತಪ್ಪಿಸಿ ಈ ಸತ್ಕಾರ್ಯಕ್ಕೆ ಅವರೆಲ್ಲ ಸಹಕರಿಸಿದ್ದಾರೆ. ಅವರಿಗೂ ಭಗವಂತನ ಅನುಗ್ರಹ ಬೇಕು, ನಮ್ಮ ನಿಮ್ಮೆಲ್ಲರ ಕೃತಜ್ಞತೆಗಳಿರಬೇಕು. ವಿಶೇಷವಾಗಿ ಚೆನ್ನೈನ ಮಾಧ್ವ ಸಂಘ ಅಲ್ವಾ ಏನು, ಮಧ್ವ ಸೇವಾ ಸಂಘ, ಇದು ಪ್ರತಿ ವರ್ಷ ಈ ಕೆಲಸವನ್ನು ಮಾಡುತ್ತದೆ. ಯಾಕೆಂದರೆ ನೀವಿಷ್ಟು ಜನ ಸೇರಬೇಕಾದರೆ ಸೇರಿಸುವ ಒಬ್ಬ ಮುಖಂಡ ಬೇಕು. ಧೂಳು ಬಿಡಿಬಿಡಿಯಾಗಿರುತ್ತೆ, ಗಾಡಿ ಹೋದರೆ ಮೇಲಕ್ಕೆ ಹಾರತ್ತೆ ಅದು. ಆದರೆ ಹಾರುವ ಧೂಳುಗಳನ್ನು ಒಟ್ಟು ಹಿಡಿಬೇಕಾದರೆ ನೀರಿನ ಪಸೆ ಬೇಕು. ನೀರನ್ನು ಹಾಕಿ ಕಟ್ಟಿ ಒಂದು ಸತಿ ಉಂಡೆ ಮಾಡಿಬಿಟ್ರೆ ಅದು ಒಟ್ಟಿಗೆ ಒಡೆಯುತ್ತೆ. ಹಾಗೆ ನೀರಿನ ಪಸೆ ಆನಂದ ಅವರು, ಅವರು ನಿಮ್ಮನ್ನೆಲ್ಲ ಸಂಪರ್ಕ ಮಾಡಿ ಅಂತ ಆನಂದ ಅವರ ಜೊತೆಯಲ್ಲಿ ಸೇರಿರು ಆ ಪದಾಧಿಕಾರಿಗಳು ಅವರೆಲ್ಲ ಜೊತೆ ಸೇರಿ ಈ ಸತ್ಕರ್ಮಕ್ಕೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ಭಗವಂತ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನೀಡ್ರಿ, ಲೌಕಿಕ ಅಲೌಕಿಕ ಎರಡೂ ವಿಧದ ಸಂಪತ್ತನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ಶ್ರೀಮಠದ ವತಿಯಿಂದ ಕೃತಜ್ಞತೆಯನ್ನು ಹೇಳಿ ನಾವು 4 ದಿವಸದಲ್ಲಿ ಇಲ್ಲಿ ಮಾಡಿದ ಈ ಸತ್ಕರ್ಮ ಭಗವಂತನಿಗೆ ಮಧ್ವಾಂತರ್ಗತ ಗೋಪಾಲಕೃಷ್ಣನಿಗೆ ಅರ್ಪಿತವಾಗಲಿ ಅಂತ ವಿದ್ಯಾಮಾನ್ಯರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಶ್ರೀಕೃಷ್ಣಾರ್ಪಣಮಸ್ತು. ಹಾಂ, ವಿದ್ಯಾಮಾನ್ಯರ ಆರಾಧನೆ ಪ್ರಯುಕ್ತ ಇಲ್ಲಿ ನಾಳೆ ರಾತ್ರಿ ಏಕಾದಶಿ ರಾತ್ರಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳು ಇಲ್ಲಿಗೆ ದಯಮಾಡಿಸ್ತಾರೆ. ಅಲ್ಲಿಯ ಕಾರ್ಯಕ್ರಮ ಮುಗಿಸಿ ದ್ವಾದಶಿ ದಿವಸ ಇಲ್ಲಿ ವಿದ್ಯಾಮಾನ್ಯರ ಆರಾಧನೆಯ ಅಂಗವಾಗಿ ವೃಂದಾವನದ ವಿಶೇಷ ಪೂಜೆ ಮತ್ತು ಸಂತರ್ಪಣೆ ಇಲ್ಲಿ ನಡೆಯಲಿದೆ. ರಾಜಾಂಗಣದಲ್ಲಿ ಇವತ್ತು ಸಂಜೆ, ನಾಳೆ ಏಕಾದಶಿ ಆದ್ದರಿಂದ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ವಾದಿರಾಜರ ಗ್ರಂಥದ ಬಗ್ಗೆ, ಸರಸಭಾರತಿ ವಿಲಾಸ, ಅದರ ಬಗ್ಗೆ ವಿದ್ವಾಂಸರ ಪ್ರವಚನ ರಾಜಾಂಗಣದಲ್ಲಿ ನಡೆಯಲಿದೆ. ನಾಳೆ ಸಾಯಂಕಾಲ, ನಾಡ್ದು ಬೆಳಗ್ಗಿನಿಂದ ಪೂರ್ಣ ರಾತ್ರಿ ಆ ಪ್ರವಚನ ಮುಗಿದ ಮೇಲೆ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರ ದಾಸಪದ್ಯದ ಗಾಯನ ಕಾರ್ಯಕ್ರಮ ಇದೆ. ಆಮೇಲೆ ಪಾರಣೆ. ದ್ವಾದಶಿ ದಿವಸ ಬೆಳಗ್ಗೆ ವಿದ್ಯಾಮಾನ್ಯರ ಕುರಿತು ಕೆಲವು ವಿದ್ವಾಂಸರಿಂದ ಭಾಷಣಗಳು, ಹೀಗೆ ಕಾರ್ಯಕ್ರಮ ಉಡುಪಿಯಲ್ಲಿ ನಡೀತದೆ. ಇಲ್ಲಿ ಬೆಳಗ್ಗಿನ ಆರಾಧನಾ ಪಂಕ್ತಿ ಅಂದರೆ ಬ್ರಾಹ್ಮಣ ಭೋಜನದ ಸಂತರ್ಪಣೆ ಇಲ್ಲಿ ನಡೆಯುತ್ತೆ. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇಲ್ಲಿ ಉಪಸ್ಥಿತರಿರ್ತಾರೆ. ನಮಸ್ಕಾರ. ಭದ್ರತೆ ಕೆಲವರ ಕಾಂಪ್ಲೆಕ್ಸ್ ಬಂದಿದೆ, ಬಹಳ ಹೆಚ್ಚು ಬೇಕಂದ್ರೆ ದಯಮಾಡಿ ಕೇಳಿಕೊಳ್ಳಿ. ನಮ್ಮಂದ ಆದಷ್ಟು ನಾವೆಲ್ಲರೂ ಗುರುಗಳಿಗೆ ಸೇವೆ ಮಾಡಿ ಕೃಷ್ಣನ ಅನುಗ್ರಹ ಪಾತ್ರವಾಗಬೇಕು ಅಂತ ಪ್ರಾರ್ಥನೆ. ಯಾರ್ಯಾರು ಬೇಕೋ ದಯಮಾಡಿ ಹೆಚ್ಚು ಎಷ್ಟು ಬೇಕಾ ಕೊಡ್ತೀವಿ, ಕೇಳಿ ತಗೊಳ್ಳ್ರಿ ಯಾರಾದರೂ ಫರ್ದರ ಇದು ಮಾಡೋಕ್ಕೆ. ಈ ರಥದ ಕಳಿಸಲು ಬಂದು ಬ್ಯಾಂಕ್ ಅಕೌಂಟ್ ಮಾತ್ರ ಕೊಟ್ಟಿದ್ದಾರೆ. ಆ ಬ್ಯಾಂಕ್ ಅಕೌಂಟ್ ಮೂಲಕ ಡೈರೆಕ್ಟಾಗಿ ಕಳಿಸಿದ್ರೆ ನೀವು ಆನಂದ್ ಫೋನ್ ನಂಬರ್ ಇದೆ, ಅವ್ರಿಗೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆನಂದ್ ಕಳಿಸ್ಬಿಡಿ, ಅದನ್ನು ರೆಕಾರ್ಡ್ ಮಾಡಿಕೊಂಡು ನಿಮ್ಗೆ ಪ್ರಸಾದವರೆಗೂ ನಿಮ್ಗೆ ದೊಡ್ಡ ನಾವು ಪ್ರಯತ್ನ ಮಾಡ್ತೀವಿ, ಅಥವಾ ಚೆಕ್ ಕೂಡ ಡೈರೆಕ್ಟ್ ಆನಂದ್ ಕಳಿಸ್ಬಿಡ್ತೀವಿ. ಯಾಕೆ ನಮ್ಮ ಗ್ರೂಪದ ಹಾಗೆ ಯಾರು ಬಿಟ್ಟು ಅವ್ರು ಬರ್ದಿರ್ತಾರೆ, ನಮ್ಮೊಳಗೆ ಕಂಟ್ರೋಲ್ ಇರ್ಬೇಕು. ಬರುವ
ಸರ್ ನೀವು ತಗೊಂಡೋಗ್ರಿ ಸರ್, ಬರೋವ್ರು ತಗೊಂಡ್ರು ಯಾರ ಎಷ್ಟು ಮುಗಿತಾರ ನೋಡಿ. ಮತ್ತೊಮ್ಮೆ ಡೈರೆಕ್ಟಾಗಿ ಕಳಿಸ್ಬೋದು ಅಥವಾ ಒಂದು ಆನ್ಲೈನ್